ವಿಷಕಂಠ ನಿರಾಕೊಂಡವರು ಯಾರು ಜೀವ ಸಹಿತ ಉಳಿದಿಲ್ಲ ಸಣ್ಣ ಪುಟ್ಟ ಕುರಿಗಳನ್ನ ಕರೆದು ವಿಷಕಂಠ ಅನ್ಸ್ಕೊಳ್ಳೋದಕ್ಕಿಂತ ಒಬ್ಬ ವಿಷಕಂಠನ ಎದೆ ಮೇಲೆ ಕಾಲಿಟ್ಟು ಆಂಜನಪ್ಪ ಅನ್ಸ್ಕೋಬೇಕು कत्ते किरबन गुंपल पौरुष आने के वंटी दाग मद आ उड़स मंड्य कड़े तुम्बा वर्ट हिणीन जीव सहित सुट जेल बंद ना करता अंत कलो बर नुंड तले मेले हाकु तल रक्त हेपु हिना वास मत विषकंठ समाधि कटोकोट्रेनाने जिन्नी अंत करीतार अण ना अंजनप ताई श्राद्ध माडक्के संगम कोल्स मुगित अंदी नमस्कार स्वामी कावेरी ताई नमस्कारी प्रशस्तवाद संगम दल्ली मूर सली मुलुक बन्नी माड़बेकाद कार्य मुंदोर्सण यजमानरे जनरल नान स्नान माडोद नोडोदक्के नानेन मल्लिका शरावत यान गुप्ताना इला जूनियर सिल्का अल्लि होगि स्वल्प दारी बिड़ी एल्ला उद्धरणे पंच पात्र हिडकंड्रे लांग हिडकोंडु होय्तारल्लो इवरेल्ल लांग स्वामी इरबेकंड्रो याक आंजिनप्पनवरु इष्टोत्तादरु बरलिल्ल अय्यय्यो आंजिनप्पनवरु कोले आगोय्तु श्राद्ध मे इवन श्राद्ध मा पर्स्थि बंतल नंजुंड अण नं शिव तक याकण्ड हूड इत दिवस नन कणी बीलिए लगे है नान तमाशा 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 अल्वा नान मातु टाइम एरडू वेस्ट माडल्ल वा 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 शाबाश ಈ ವಿಷಯನ ಎದುರುಗೆ ಧೈರ್ಯವಾಗಿ ಮಾತಾಡ್ತೀಯ ಅಂದ್ರೆ ನೀನು ನಿಜವಾಗ್ಲೂ ಗಂಡ್ಸೆ ಲೇಟ್ ಆಯ್ತು ದುಡ್ಡು ಕೊಡು ಕೆಲಸ ಮುಗಿಸೋದಕ್ಕೆ ಎಷ್ಟು ಬೇಕು ಮುಂದೆ ಕೆಲಸ ಮಾಡೋದಕ್ಕೆ ಎಷ್ಟು ಬೇಕು ನೋಡು ವ್ಯಕ್ತಿ ಇಡಿಸ್ತ್ರೆ ನಾವು ಕೆಲಸಕ್ಕೆ ಇಟ್ಕೋತೀವಿ ಆದ್ರೆ ನನ್ನ ಸ್ಟೈಲೇ ಬೇರೆ ನನಗೆ ವ್ಯಕ್ತಿ ಇಷ್ಟ ಆದ್ರೆ ನಾನು ಅವರ ಜೊತೆ ಕೆಲಸ ಮಾಡ್ತೀನಿ ಮೊದಲು ಮಾಡ್ರ ಕೆಲಸಕ್ಕೆ ದುಡ್ಡು ಕೊಡು ಮುಂದಿನ ವಿಷಯ ನಾನು ಡಿಸೈಡ್ ಮಾಡ್ತೀನಿ ಏ ನಂಜುಂಡ ದುಡ್ಡು 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 ಹ್ಯಾಪಿ ಮೇಸೆ ತಿಳುವರಲ್ಲ ರಾಜರಲ್ಲ ತೊಡೆ ತೊಟ್ಟವರಲ್ಲ ಪೈಲ್ವಾನರು ಅಲ್ಲ ಒಂದು ತಿಳ್ಕೊ ಪುಂಗಿ ಉದರನ ದೂರ ಇಟ್ಟು ಕೆಲಸ ಮಾಡೋರ ಸಾವಸ ಮಾಡು ಇಂಪ್ರೂವ್ ಆಗ್ತೀಯ ಏನಣ್ಣ ನೀವು ಅವನು ಅಂದಿದ್ದನ್ನೆಲ್ಲ ಅಂದಿಸ್ಕೊಂಡು ಸುಮ್ಮನೆ ಇದ್ದೀರಾ ಕರಿಯ ಹಸು ಒದ್ರೆ ಒದಸ್ಕಬೇಕು ನಂಜುಂಡ ಆಗಲೇ ಕೊಡ ತುಂಬೋದು ಇದು ಒಂದು
ವೇಷ ಮನೆಗೆ ಹೆಂಡತಿನ ಕರ್ಕೊಂಡು ಬಂದಾಗೆ ಟೈಮ್ ಇಲ್ಲ ಟೈಮಿಗೆ ಬಡ್ಕೊಳ್ಳುತ್ತೆ. ಹಲೋ ಸರ್, ನಿಮ್ ಮನೆನ ಭದ್ರಾಚಲಂ ಅವರು ರೈಡ್ ಮಾಡಕ್ ಬರ್ತಾ ಇದಾರೆ. ಯಾರು ನಿಮ್ಮನೆ ರೈಡ್ ಮಾಡೋದಿಕ್ಕೆ ಆರ್ಡರ್? ಓ ಬನ್ನಿ ಸರ್, ಬನ್ನಿ, ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ, ನನ್ನ ಹತ್ರ ಏನು ಇಲ್ಲ, ಬನ್ನಿ ಬನ್ನಿ. ನನಗೆ ಚೆನ್ನಾಗಿ ಗೊತ್ತು ಈ ಮನೆ ರೈಡ್ ಮಾಡಿದ್ರೆ ಏನು ಸಿಗಲ್ಲ ಅಂತ. ನಾನು ರೈಡ್ ಮಾಡೋ ಜಾಗನೇ ಬೇರೆ. ಟಾಪ್ ಟಾಪ್ ಲೋಕಾಯುಕ್ತ, ಲೋಕಾಯುಕ್ತ ಎಷ್ಟು ರೇಟ್? ಏನ್ ಸರ್ ರೇಟ್? ಅವಳನ್ನ ದೂರ ಸಂಬಂಧಿಸ. ಓಹೋ, ಹಾಸಿಗೆ ಮೇಲೆ ದೂರ ದೂರ ಮಲ್ಕೊಂಡಿದ್ರ? ಹೇಯ್, ಕರೆಕ್ಟ್ ರೇಟ್ ಹೇಳ್ಬಿಡಿ ಇವಳದು. ಸೀರೆ ಒಳಗ್ ಜಾಸ್ತಿ ದುಡ್ಡು ತೊಗೊಳಕ್ತಿಯಾಳ ಇವಳು. ಸರ್ ಇವ್ರೇ ಸರ್ ಬಚ್ಚಿಟ್ಟಿದ್ದು. ಮೈ ಗಾಡ್, ನಂಗೆ ಏನು ಗೊತ್ತಿಲ್ಲ ಸರ್. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಹೇಯ್, ಮುಖ ನೋಡು, ಹೆಗಣ ಕಡಿದಿರೋ ತೆಂಗಿ ಚಿಪ್ಪಿದ್ದಂಗಿದೆ. ಹುಡುಗಿ ಬೇಕಾ ನಿಮ್ಗೆ? ಏನಿ ದುಡ್ಡು? ಒಬ್ಬ ಆರ್ಡಿನರಿ ಗುಮಾಸ್ತ ನೀನು? ಇಷ್ಟೊಂದು ಹೆಂಗ್ ಸಂಬಂಧ ಮಾಡಿದೆ ನೀನು? ನನಗೆಲ್ಲ ಗೊತ್ತು, ಎಲ್ಲಿಂದ ಬಂದಿದೆ ಅಂತ ಗೊತ್ತು. ಏನ್ ಮಾಡೋದು, ನಮ್ ಕರ್ಮ ಪ್ರೊಸೀಜರ್ ಫಾಲೋ ಮಾಡ್ಲೇಬೇಕಲ್ಲ. ಏನೊಂದ್ ಹತ್ತು ಸೈಟ್ ಮಾಡಿದ್ಯಾ? ಎಂಟು. ಓಹೋ, ಎಂಟು. ಒಂದ್ ನಾಲ್ಕೈದು ಮನೆ ಬಾಡಿಗೆ ಬಿಟ್ಟಿದ್ಯಾ? ಮೂರು. ಓ, ಮೂರು. ಒಂದಿಬ್ರು ಮೂರ್ ಇಟ್ಕೊಂಡಿದ್ಯಾ? ನಾಲ್ಕು. ಏನ್ ನಾನು ರೈಡ್ ಮಾಡಲ್ಲ ಅಂತನಾ? ಹೇಯ್, ನಾನ್ ನಿಮ್ಮಂತವನ್ನ ಹಿಡಿತಾನೆ ಇರ್ತೀನಿ, ನೀವ್ ಬೇರೆ ಹೆಸರು ಬಾಯ್ ಬಿಡ್ತೀರಾ ಅಂತ ಸರ್ಕಾರದವ್ರು ನಿಮ್ಮನ್ನ ಬಿಡ್ತಾನೆ ಇರ್ತಾರೆ. ಬರ ಇಲ್ಲಿ, ಕ್ಲೋಸ್ ಅಪ್ ರೆಡಿ, ಕ್ಲೋಸ್ ಅಪ್ ರೆಡಿ. ಕೋತಿ ನನ್ನ ಮಗನ. ನನ್ನ ಮಗ ಮುಖ ಎಲ್ಲ ಊರನ್ನ ನೋಡ್ಲಿ. ಓಪನ್ ಅಲ್ಲ ಸರ್, ಇವ್ರ ಮುಖ ಸರಿ ಫೋಕಸ್ ಗೆ ಸಿಗ್ತಾ ಇಲ್ಲ. ಯಾರಿಗೂ ಫೋಕಸ್ ಸಿಗದಿರೋ ನನಗ್ ಫೋಕಸ್ ಸಿಗೋದು ಅಂತವ್ ನಡಿಯೋದಿ ಭದ್ರಾಚಲಂ. ಹೇ, ಎಲ್ಲ ಪ್ಯಾಕ್ ಮಾಡಿ ದುಡ್ಡೆಲ್ಲ ಕರ್ಗಾಕ್ರು. ಎಸ್ ಸರ್. ಯಾವ ಕಡೆಗೆ ಕಾಲಿಟ್ಟೇನು, ಇರೋದೆಲ್ಲ ಹೊರಟೋಯ್ತು. ಸಮಾಧಾನ ಅಂತೆ, ಸಮಾಧಾನ. ಅಯ್ಯೋ, ತಂಗಪ್ಪ, ಯಾರ ದೇವ್ರು ತಾವು? ಐ ಆಮ್ ಭದ್ರಾಚಲಂ ಫ್ರಮ್ ಲೋಕಾಯುಕ್ತ. ನಿಮ್ ಮನೇನ ರೈಡ್ ಮಾಡಕ್ ಬಂದಿದ್ದೆ. ಭದ್ರಾಚಲಂ ನಮ್ಮ ಮನೇನೆ. ಬಾಡ ಬಾಡ ಮಾತಂದೆ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಒಂದ್ ಕೆಲ್ಸ ಮಾಡಿ, ಮೇಲ್ಗಡೆ ಬೆಡ್ರೂಮ್ ಇದೆ, ಅಲ್ಲಿ ವಾಡ್ರೂಮ್ ತೆಗೆದು ಒಳಗಡೆ ಈ ಕಾಚ ಬನೇನೆಲ್ಲ ಇದೆ ಅದನ್ನ ತಗೊಳ್ಳಿ. ಹಂಗೆ ಬಾತ್ರೂಮ್ ಹೋಗಿ ಕಮೋಡ್ ಇದೆ ಅದನ್ನ ಎತ್ಕೊಳ್ಳಿ. ಹೋಳಿ ಹೊಟ್ಟಂಗ್, ಯಾರ ಹತ್ರ ಮಾತಾಡ್ತಾ ಇದೆಯಂತ ಪ್ರಜ್ಞೆ ಇದೆಯಾ ನಿನ್ಗೆ? ನನ್ನ ಹೆಸರು ಕೇಳಿದ್ರೆ ಸರ್ಕಾರ ನಡುಗುತ್ತೆ. ತಾವು ಭದ್ರಾಚಲಂ ಅಂದ್ರೆ ಅವನ್ ಯಾರು? ಚಕ್ರವರ್ತಿ. ನನಗಿರೋ ಕಲೆ, ಅವನಿಗಿರೋ ಬೆಲೆ, ಗಂಡ ಬೇರೊಂಡರ ತಲೆ, ಇವೆಲ್ಲ ಒಂದ್ ಕಡೆ ಸೇರಿದ್ರೆ ಚಕ್ರಿ ಉರು ಚಕ್ರವರ್ತಿ. ಈ ಚಕ್ರಿ ಕಣ್ಣಿಟ್ರೆ ಕೈಯಲ್ಲಿ ವಕ್ರಿ. ನಮ್ ಗುರು ಯಾವನು ಇಲ್ಲ, ಒಂದು ಕತ್ತರಿಸ್ಕೊಡ್ತೀವಿ ಅಂತ ಅನೌನ್ಸ್ ಮಾಡ. ನಮ್ ಚಿನ್ನಿನ ಸೋಸ ಕನ್ಸು ಯಾರಾದ್ರು ಇದ್ರೆ ಮುಂದಕ್ಕೆ ಬನ್ನಿ. ಒಂದು ಹತ್ತು ರೂಪಾಯಿ, ಹತ್ತು ರೂಪಾಯಿ, ಒಂದು ಹತ್ತು, ಕಮಾನ್, ಒಂದು ಹತ್ತು ರೂಪಾಯಿ, ಯಾರಿದ್ರು ಬನ್ನಿ. ನಮ್ ಚಕ್ರಿ ಬಾಡಿ ನೋಡು, ಅವ್ರು ಸೇರ್ತಾರೂಪಾಯಿ. ಏನ್ರಿ ಇದು, ಎಲ್ರು ಅವನ ಮೇಲೆ ದುಡ್ಡು ಕಟ್ಟಕ್ ಹೋಗ್ತಿದ್ದಾರೆ? ಇನ್ನು ಒಳ್ಳೇದಲ್ಲ ಗುರುವೆ, ಅವನ್ ಯಾವನು ವಸ್ಪ. ನಮ್ಮ ಗುರು ಕೂಡ ಒಂದ್ ಏಟಿಗೆ ಅವನು ಹೇಳಿದ ಕೇಳಿದ ಓಡ ಬಿಡ್ತಾನೆ. ಹಂಗಂತೀಯ? ಯ
ಏನ್ರಿ ಇದು ಒಂದೇ ಸಮ ಹೇಳ್ತಿದ್ದ ನಮ್ ಚಿನ್ನಿ. ಏ ನೀವೇನ್ ಹೆದರ್ಕೋಬೇಡಿ, ನಮ್ ಗುರುನೇ ಗೆಲ್ಲದು. ಮೆತ್ತಗೊಡಿ ಕಿವಿರಿ ಕೇಳಿಸ್ತಾನ. ನನಗೆ ನೀನ್ ಕಮ್ಮಿ ಹೊಡೆದಿಯಾ ನೋಡು, ಬೈಕ್ ಎಲ್ಲ ನೋವು ಬಂದ್ಬಿಡಿದೆ. ಇಲ್ಲ ಬಾ, ನಾನ್ ಬಿಟ್ಬಾರೆ. ಏಯ್ ಬಾರು, ಕಥಾ ಬಿಡ್ತವ ಎಲ್ಲ ನಡ್ಕಂತ. ಹೌದಾ? ಜಾಸ್ತಿ ಆಗ್ಬಿಟ್ಟಿದ್ಯೋ ಹಣ ಈ ಕಡೆ ಶಿಫ್ಟ್ ಆಯ್ತಾ? ಓಕೆ ಗುರು, ಓಕೆ. ನಾವು ಕಟ್ಟಿದರೆ ತಲೆ ಕೆಟ್ಟರೆ, ನಾವು ಮುಟ್ಟಿದರೆ ಕಣ್ಣಿಟ್ಟರೆ, ನಾವು ತಟ್ಟಿದರೆ ತಲೆ ಕೆಟ್ಟರೆ. ಚಿಂದಿ 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 ಚಿಂದಿ, ನಾವು ಮುಟ್ಟಿದರೆ ಕಣ್ಣಿಟ್ಟರೆ, ನಾವು ಕಟ್ಟಿದರೆ ತಲೆ ಕೆಟ್ಟರೆ, ನಾವು ಮುಟ್ಟಿದರೆ ಕಣ್ಣಿಟ್ಟರೆ, ನಾವು ಕಟ್ಟಿದರೆ ತಲೆ ಕೆಟ್ಟರೆ. ನೀ ಆನಂದ ತಂದೆ ಗುರು, ನೀ ನೋಡು ನೋಟ, ನೀ ಆಡು ಆಟ, ನೀ ತಿಟ್ಟ ನಡೆ ಇಟ್ಟ ಕಡೆ, ಈ ಸ್ಮೈಲ್ ನೋಡು, ಈ ಸ್ಟೈಲ್ ನೋಡು, ಈ ಜೋಡಿ ಕೂಡಿ ಮಾಡು ನೋಡಿ. ನಾವು ಮುಟ್ಟಿದರೆ ಕಣ್ಣಿಟ್ಟರೆ, ನಾವು ತಟ್ಟಿದರೆ ತಲೆ ಕೆಟ್ಟರೆ. ಚಿಂದಿ 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 ಮಾಡಿದರೆ ಗುಂಡೇಟು ನಿನ್ನ ಮಾತು, ಡಿಫರೆಂಟ್ ನಿನ್ನ ಥಾಟು, ಗದ್ದಿನಲ್ಲಿ ಗಮ್ಮತ್ತಿನಲ್ಲಿ ನಿನ್ನತ್ತ ಇದ್ದ ಸುತ್ತಮುತ್ತ ಫೈರಿಗಳ ಸವಾರುಗಳ ಈ ನಮ್ಮ ಮುಂದೆ ನಿಲ್ಲೋಣಲ್ಲ. ನಾವು ಹುಟ್ಟಿದರೆ ಕಣ್ಣಿಟ್ಟರೆ, ನಾವು ಕಟ್ಟಿದರೆ ತಲೆ ಕೆಟ್ಟರೆ, ನಾವು ಹುಟ್ಟಿದರೆ ಚಿಂದಿ ಕಣ್ಣಿಟ್ಟರೆ, ನಾವು ಕಟ್ಟಿದರೆ ತಲೆ ಕೆಟ್ಟರೆ. ಚಿಂದಿ 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 ಚಿಂದಿ.
ಚಿಂದಿ 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 ಬಸ್ರಿ ಮುಂದೆ ಕೂಗ್ಬಿಟ್ಟಿದ್ರೆ ಹೆರಿಗೆ ಆಗ್ಬಿಡ್ತಾಯ್ತಲ್ಲೋ. ಏನ್ ಮಾಡೋದು ಗುರು, ಮಿಲಿಟರಿಯಿಂದ ಓಡಿಸ್ಬಿಟ್ರು, ಅದೇ ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲ. ಇವತ್ ಸೋಮವಾರ 7:30 ರಾಹುಕಾಲ, ರಾಹುಕಾಲದಲ್ಲಿ ನಮ್ಗೆ ಈ ಬೆತ್ತಲೆ ದೊರಕಬೇಕು. ಒಂದ್ ಟೌಲ್ ಸುತ್ಕೊಂಡಾರ ಮಲ್ಕೊಳ್ಳೋ ಅಂದ್ರೆ ಎಲ್ಲದಕ್ಕೂ ಫ್ರೀ ಇರ್ಬೇಕು, ಫ್ರೀಡಮ್ ಫ್ರೀಡಮ್ ಅಂತಾನೆ. ದಿನಾ ಈ ಒಂದು ನಿಜ ರೂಪದ ವಿಶ್ವರೂಪ ದರ್ಶನ. ಹಾಯ್, ಟಿಫನ್ ಆಯ್ತಾ? ಏನು ಏನಾಯ್ತು? ಹಾಲು ನೋಡ್ಬಿಟ್ರು ಕಣೋ. ಅಯ್ಯೋ ಲೇ ಮಗ, ನೀನ್ ಹೀಗ್ ಮಾಡಿ ಮಾಡಿ ಆ ಪೇಪರ್ ಒಂದ್ ಪೇಪರ್ ಹಾಕದ್ ಬಿಟ್ಬಿಟ್ಟ, ಆ ಕೇಬಲ್ ಒಂದ್ ಕೇಬಲ್ ಕನೆಕ್ಷನ್ ಕಿತ್ತಾಕ್ಬಿಟ್ಟ. ನೀನ್ ಹೀಗೆ ಓಡಾಡ್ಕೊಂಡಿದ್ರೆ ಕಚ್ಬೇಡ, ದಯವಿಟ್ಟು ಆ ಹುಡುಗಿದ್ರು ಹೋಗಿ ಹೇಳು ಈ ವಿಷಯನ ಹೊರಗಡೆ ಯಾರಿಗೂ ಹೇಳ್ಬಾರ್ದು ಅಂತ. ನಾನಿರ್ಬೇಕಾ? ನೀನ್ ಯಾಕೆ ಯೋಚನೆ ಮಾಡ್ತೀಯ ಮಗ? ಅವ್ಳು ಓಪನ್ ಆಗಿರೋ ಬಾಯ್ ಹಂಗೆ ಕ್ಲೋಸ್ ಮಾಡಿ ಬೀಗ ಹಾಕೊಂಡ್ ಬಂದ್ಬಿಡ್ತೀನಿ. ಆಕಿನ ನಂಗೆ ತಗೊಂಡ್ ಓಕೆ. ಏ ತಗೊಳ್ರ, ಮನೇಲಿ ಸಿಕ್ಕಾಪಟ್ಟೆ ಹೆಣ್ಗಳಿದಾವೆ, ಒಳಗಡೆ ಹೋಗ್ಬಿಡುತ್ತೆ, ಬಾಯ್ ಮುಚ್ಕೋ. ಏನು ಶಾಕ್ ಹೊಡೆದಂಗ್ ನಿಂತಿದ್ಯಾ? ಏನ್ ನೋಡ್ದೆ? ಇಲ್ಲಪ್ಪ ನಾನು ಏನು ನೋಡ್ಲಿಲ್ಲ. ಏನು ನೋಡಿಲ್ಲ ಮತ್ತೆ ಬಾಯ್ ಬಿಟ್ಕೊಂಡು ಕರ್ರ ಅಂತ ನಿಂತಿದ್ದೆ ನೋಡಿ. ಇಲ್ಲಿ ನೋಡಿದ್ನ ನನ್ ಯಾರಿಗೂ ಹೇಳಲ್ಲ. ಆತರ ಏನ ಮಾಡ್ಬಿಟ್ಯಾ? ಚಿನ್ನಿ ಬಹಳ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ನೀನ್ ಇಲ್ಲಿ ಏನ್ ನೋಡಿದ್ಯೋ, ಎಲ್ಲಾರ ಮನೆಗ್ ಹೋಗಿ ಬಾಗಿಲ್ ತಟ್ಟಿ ಮಲಗಿರೋನ್ನು ಎಬ್ಸಿ ವಿವರವಾಗಿಲ್ಲ ಹೇಳ್ಬೇಕು. ಇದನ್ನೆಲ್ಲ ಹೇಳ್ಬೇಕಾ? ಇದನ್ನೇ ಹೇಳ್ಬೇಕು, 70mm ಫಿಲಂ ತರ ವರ್ಣಿಸಿ ಹೇಳ್ಬೇಕು. ಹಂಗಾದ್ರೆ ಹುಟ್ಟಿದ ಮಗನ ಬಿಡಲ್ಲ. ಹೋಗು ಹೇಳು. ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಏಯ್ ಯಾವನ ಬಾಗಿಲು ಕಳ್ಸಿಟ್ಟಿದ್ದ? ನಾವೇ. ಈಗ ಬಾಗಿಲು ತೆಗೆದಿಟ್ಬಿಟ್ರೆ ನಾನು ಹೆಂಗ ಸ್ನಾನ ಮಾಡ್ಲಿ? ಹಂಗೆ ಮಾಡಿ ಗುರು, ನೋಡಕ್ಕೆ ನೇಣ್ ಬಾಕಿದೆ ಗುರು. ಚಿಂದಿ, ದಿನ ರಾತ್ರಿ ಮಲಗುವಾಗ 3-piece ಸೂಟ್ ಹಾಕೊಂಡು ಮಲ್ಕೋತೀಯ ಅಂತೆ. ಯಾರ ಮಗ ಹೇಳಿದ್ದು? ಎಲ್ಲರಿಗೂ ಹೇಳು ಅಂತ ಚಕ್ರಿನೇ ಹೇಳಿದ್ದು. ಎಲ್ರು ಒಳ್ಳೆ ಮೂಡ್ಲಿದೀವಿ, ಹೇಗಾದ್ರೂ ಮಾಡಿ ಆ ಚಕ್ರಿನ ಕೋತಿ ಮಾಡ್ಬೇಕು. ಅಯ್ಯೋ ಬೇಡ ಮಾಮ, ಅವನ್ ಕುಡಿದ್ರೆ ಇಡೀ ಏರಿಯಾಗೆ ನಿದ್ದೆ ಮಾಡಕ್ ಬಿಡಲ್ಲ. ನನಗೂ ಅದೇ ಬೇಕಾಗಿರೋದು. ಬೆಳಿಗ್ಗೆ ನಮ್ಮ ಏರಿಯಾ ಜನರ ಮುಂದೆ ನನ್ ಮಾನ ಹೆಂಗ್ ತೆಗ್ದ? ಟಿಟ್ ಫಾರ್ ಟ್ಯಾಟ್ ಅವನ್ ಮರ್ಯಾದನ್ ತೆಗಿಬೇಕು. ಆದ್ರೆ ಕುಡಿಯಕ್ ಒಪ್ಬೇಕಲ್ಲ. ಅವನು ಕುಡಿಸಲ್ಲ, ತಿನ್ನಿಸ್ತೀನಿ. ಗಂಟೆ ಹೊಡಿತಿದಂಗೆ ಒಬ್ ನನ್ ಮಗನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಸೂರ್ಯ ಮುಳುಗ್ತಿದಂಗೆ ಎಲ್ಲ ತಟ್ಟನ ಮನೇಲಿ ಕುತ್ಕೊಂಡ್ಬಿಟ್ಟಿದೀರ ತೀರ್ಥ ಹಾಕೋದಕ್ಕೆ. ಆಹಾ ಏನ್ ನನ್ನ ಮಕ್ಕಳ? ಓಕೆ ಓಕೆ ಆಯ್ತು ಬಿಡು ಮಗ, ಇವನ್ ಏನ್ ತಗೋತಿಯಾ? ಯಾಕೆ ನನ್ನೂ ಕೋತಿ ಮಾಡ್ಬೇಕು ಅಂತಾನಾ? ಆಹಾ ನನಗೇನು ಬೇಡ ಮಗ. ಓಕೆ ನಮ್ ಕಂಪ್ನಿಗೋಸ್ಕರ ಈ ಆಪಲ್ ಆದ್ರೂ ತಿನ್ನು, ತಗೋ. ಆಹಾ ಆಹಾ, ಎನ್ ಆಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ. ಖಂಡಿತ ಡಾಕ್ಟರ್ ಅವೇ. ಹೇಳು ಮಗ, ಎಲ್ಲಿದೆಯೋ ನಿನ್ನ ಕಾಲು. ಸದ್ಯಕ್ಕೆ ತಿಳ್ಕ ಮಗ, ಕಾಲು ಬಾಲು. ಇನ್ನೂ ಒಂದು ಆಪಲ್ ಕೊಡು ಬಾಲು, ಇನ್ನೊಂದು ಆಪಲ್. ಬೇಗ. ಹಾಯ್ ಹಾಯ್, ಎಲ್ಲ ನನ್ನ ಪ್ರಾಣ ಸ್ನೇಹಿತರುಗಳು ಒಂದು ಆಪಲ್ ಕೇಳ್ರಿ ಇಲ್ಲ ಅಂತಾರೆ. ಒಂದು ಆಪಲ್ ಕೊಡೋ ಕಾಂತ, ಒಂದು ಆಪಲ್ ಕೊಡೋ. ಮ್ಯಾನೇಜರ್ ಕೇಳು, ಕೊಡ್ತಾನೆ ಮ್ಯಾನೇಜರ್. ಓಕೆ ಓಕೆ, ಬಾಯ್. ಹಾಯ್ 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 ಹಾಯ್. ತಲೆ ಎಲ್ಲಿ ಮತ್ತುಂಟು, ಬಾಯೆಲ್ಲ ಅಂಟಂಟು, ಒಂದು ಆಪಲ್ ಎಲ್ಲುಂಟು ಕಾಂತ? ಆಪಲ್ ಸಿಗೋಕೆ ಇದು ಶಿವಾಜಿನಗರ ಮಾರ್ಕೆಟ್ ಅಲ್ಲ ಚಕ್ರಿ, ಇದು ಬಾರು. ಇದು ಬಾರು ನನಗ್ ಗೊತ್ತಿಲ್ಲ, ನೀ ನನಗೆ ಹೇಳ್ಕೊಡ್ದ್ಯಾ? ಒಂದು ಆಪಲ್ ಕೇಳ್ರಿ ಇಲ್ಲ ಅಂತ ಇದ್ಯಾರ ಮನೆ ಇದು? ಪಾಲೋ ಪಾಲೋ, ಆಪಲ್ ಕೊಡಲೇ.
ಪಾಲೋ ಆಪಲ್ ಕೊಡ ಆಪಲ್ ಕೊಡ ಕಾಂತ ಯಾರದು ಕಾಂತಾನೋ ಬಂದೋಗೆ ಗೊತ್ತಿಲ್ಲ ಗೊತ್ತಿಲ್ಲ ಬರೀ ಅದೇ ಕೆಲಸ ದುಡ್ಡಿಲ್ಲ ಕಾಸಿಲ್ಲ ಮುಗೀತೆ ಸರಸ ಮುಗ್ದೋಯ್ತು ಕಣೆ ಇವತ್ತಷ್ಟೇ ಬಂದೇ ಇರು ಇವನ್ ಕುಡಿದು ಬಿಟ್ರೆ ಏರಿದವ್ರಿಗೆಲ್ಲ ರಕ್ತ ಕಣ್ಣಿ ತರಿಸ್ಬಿಡ್ತಾರಷ್ಟೇ ಏನ್ ಚೆಕ್ ಕಣ ಬಂದಿದ್ದು ನಮಸ್ಕಾರ ಏನ್ ವಿಷಯ ಏನ್ ಬೇಕು ಆಪಲ್ ಕೊಡ ಬಾಲು ಆಪಲ್ ದುಂಡು ದುಂಡಾದ ಕಚ್ಚಿದರೆ ರಸ ಸೋರು ಆಪಲ್ ಕೊಡೋ ಬಾಲು ಬಾಲು ಆಪಲ್ ಕಾಂತಮ್ಮ ಆಪಲ್ ಕೊಡಮ್ಮ ಕಾಂತ ಅಯ್ಯೋ ಬಾಲು ಆಪಲ್ ಇಲ್ಲೇ ಇರೋ ಬೆಳಿಗ್ಗೆ ನಮ್ಮ ಏರಿಯಾ ಹೆಣ್ಮಕ್ಳು ನನ್ ನೋಡಿ ಕಿಸ್ ಕಿಸ್ ಅಂತ ನಗ್ತಿದ್ರು ಮಾತಲ್ಲೇ ಸಿನಿಮಾ ತೋರಿಸ್ಬಿಟ್ಟ ಈಗ ಅವನು ಅನುಭವಿಸ್ಲಿ ಲೈವ್ ಟೆಲಿಕಾಸ್ಟ್ ಮೆಡಿಕಲ್ ಸ್ಟೋರ್ ಯಾಕೆಲ್ಲಿದೆ ಫಾರ್ಮಸಿ ಓದಿದೆ ಪೆದ್ದ ಸರ್ವ ರೋಗಾನಿಗೆ ಸಾರಾಯಿ ಮದ್ದು ಬಾಲು ಆಪಲ್ ಕೊಡಲೇ ಬಾಲು ಆಪಲ್ ಕೊಡ ಕೆಲವರು ಕ್ಯಾಪ್ ಅಂತಾರೆ ಕೆಲವರು ಹೆಲ್ಮೆಟ್ ಅಂತಾರೆ ನೀವು ಡಿಫ್ರೆಂಟ್ ಆಗಿ ಒಳ್ಳೆ ಆಪಲ್ ಕೊಡತ್ತೀರಲ್ಲ ಅಣ್ಣ ಇದೆ ಅವನತ್ರ ಹಲೋ ಆಪಲ್ ಕೊಡೋಲೇ ಬಾಲೋ ನನ್ನಿ ಅಳಕು ಬಳಕು ತಳಕು ಪುಳಕನ್ನು ನೋಡಿ ಮೈ ಚಳಕಾಗಿ ಪುಳಕದಿಂದ ತುಳಕೋತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡದಿದೆ ಈ ಆಪಲ್ ಬಾಲೋ ಆಪಲ್ ಕೊಡೋಲೇ ಬಾಲೋ ಬಾಲು ಬರ್ಲಿಲ್ಲ ಕಾಂತ ಬಂದು ನಮಸ್ಕಾರ ಮೇಡಮ್ ನಮಸ್ಕಾರ ಒಂದು ಆಪಲ್ ಇದ್ರೆ ಕೊಡಿ ಮೇಡಮ್ ಆಪಲ್ ನ ಇಷ್ಟೊತ್ತಲ್ಲಿ ಕೇಳಿದ್ರೆ ಎಲ್ಲಿಂದ ತರ್ಲಿ ಚಕ್ರಣ ನನ್ನ ಗಂಡ ಶಿಫ್ಟ್ ಮುಗಿಸ್ಕೊಂಡು ಮನೆಗಿನ್ನ ಊಟಕ್ಕೆ ಬಂದಿಲ್ಲ ಮೀನ್ ಸಾರ್ ಮಾಡಿಟ್ಟಿದೀನಿ ಊಟ ಮಾಡ್ಕೊಂಡು ಹೋಗುವಂತೆ ಬಾ ಅಯ್ಯೋ ಐ ಡೋಂಟ್ ಲೈಕ್ ದಿಸ್ ಮೀನು ಸಾರು ನನಗೆ ಆಪಲ್ ಬೇಕು ಆಪಲ್ ಕೊಡೋಕ ಅಂತ ಚಕ್ರಿ ಕಾಟ ತಡಿಯಕ್ ಆಗ್ತಾ ಇಲ್ಲ ಯಾರು ಮಲಗಕ್ ಬಿಡ್ತಾ ಇಲ್ಲ ನೀನೇ ಹೆಂಗಾದ್ರೂ ಮಾಡಿಯೋ ಅಂತ ತಡಿಬೇಕು ಅದ್ ಬಿಡ ಬೆಳಿಗ್ಗೆ ನನಗೆ ಸಂಬಂಧಪಟ್ಟಾಗ ಯಾವ್ದಾರ ವಿಷಯ ಕೇಳಿಸ್ಕೊಂಡ್ರ ನಿಮ್ಮಿಬ್ಬಂದು ಹೇಳುದು ಸರಿ ಸರ್ ನಾ ಬರ್ತೀನಿ ದಡ್ಡನ್ ಮಗನೇ ಹಂಗೆಲ್ಲ ಹೇಳ್ಬೇಡ ಕಣೋ ಇಲ್ಲಾಂದ್ರೆ ಮಾಮ ಸಹಾಯ ಮಾಡಲ್ಲ ಹೌದಲ್ಲ ಏನಿಲ್ಲ ಮಾಮ ನಿಮ್ಮಿಬ್ಬಂದು ಹೇಳುದು ಆದ್ರೆ ಏನ್ ಹೇಳಿದ್ರು ಅರ್ಥನೇ ಆಗಿಲ್ಲ ಅಂತೀನಿ ಏನು ಅರ್ಥ ಆಗಿಲ್ಲ ತಾನೇ ಅವ್ರ ಏನು ಕೇಳಿಸ್ಕೊಂಡಿಲ್ಲ ಡೋಂಟ್ ವರಿ ಐ ಆಮ್ ದೇರ್ ಚಕ್ರೆ ಬಾಲೋ ಆಪಲ್ ಕೊಡಲೇ ಬಾಲೋ ಆಪಲ್ ಕೊಡಲೇ ನೀ ಕೊಡದಿದ್ದರೆ ಆಪಲ್ ನಾನು ಈಗಲೇ ನೀರು ಪಾಲು ಆಪಲ್ ಕೊಡಲೇ ಆಪಲ್ ಕೊಡ ಏನ್ ಮಾಮ ನಮ್ಮ ಏರಿಯಾ ಹಿಂಗಾಗೋಯ್ತು ಏನಾಯ್ತು ಒಂದ್ ಮನೇಲಿ ನೋಡ್ದೆ ಗಂಡ ಕೆಲ್ಸಕ್ ಹೋಗ್ತಿದ್ದಾಗೇನೆ ಇನ್ನೊಬ್ಬ ಗಂಡಸು ಪೈ ಅಂತ ಮನೆಯೊಳಗೆ ಬಂದ್ ಸೇರ್ಕೊಂಡ್ಬಿಡ್ತಾನೆ ಈ ಕಂಡೋರ್ ಮನೆ ವಿಷಯ ನಿಮ್ಗೆ ಯಾಕೆ ಸುಮ್ನೆ ಹೇಳಪ್ಪ ಸಾಕ್ ಸುಮ್ನೆ ಚಕ್ರೆ ಯಾರಾದ್ರಾಗ್ಲಿ ಗಂಡ ಇಲ್ದಾಗ್ಲೇ ಯಾಕೆ ಮನೆಗೆ ಹೋಗ್ಬೇಕು ಅಂತೇನೆ ಏನೋ ಯೋಗಕ್ಷೇಮ ವಿಚಾರಿಸಕ್ ಹೋಗಿರ್ತಾನೆ ನಿನ್ಗೆ ಯಾಕಯ್ಯ ಬಿಡ್ರ ಮೇಲೆ ಚೆನ್ನಾಗಿ ವಿಚಾರಿಸ್ಕೋತಾರಪ್ಪ ಅದಕ್ಕೆ ನಾನು ಹೆಂಡ್ತಿನ ಬಹಳ ಸಿಕ್ತಾಗಿ ಇಟ್ಟಿದ್ದೀನಿ ನಾನ್ ಕಂಡ್ಬಿಟ್ಟು ನೋಡಿದ್ರೆ ಸಾಕು ಗಡಗಡ ಅಂತ ನಡುತ್ತಾ ಇರ್ತಾಳ ಗೊತ್ತಾ ಪರವಾಗಿಲ್ಲ ರೀ ಗಂಡ್ಸು ಅಂದ್ರೆ ನಿಮ್ಮ ತರ ಇರ್ಬೇಕು ಅದ್ ಸರಿ ಇದೆಲ್ಲ ನಡೆಯೋದು ಯಾರ ಮನೇಲಿ ನಿಮ್ಮನೇಲೆ ದೇವ್ರು ಯಾವ್ದೋ ಹುಡುಗಿನ ಗಾಡಿಲಿ ಎತ್ತ ಕೊಡ್ತಾ ಇದಾರೆ ಮಾಮ ಹೋಗ್ಲಿ ಬಿಡ ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಏನ್ ಮಾಮ ಹಿಂಗ್ ಅಂದ್ಬಿಟ್ಟೆ ನೀನ್ ಹೀರೋ ತಾನೆ ಹೀರೋ ಆದ್ಮೇಲೆ ಕಷ್ಟದಲ್ಲಿ ಒಂದು ಕಾಪಾಡ್ಬೇಕು ತಾನೆ ಮತ್ತೆ ಇನ್ನು ಕೂತಿಯಾಗಿಲ್ಲ ಮಾಮ ಹಂಗಾ ನಿಂದು ಸಿಂಹ ರಾಶಿ ಮಾಮ ಸಿಂಹ ರಾಶಿ ಅವ್ರಿಗೆ ಈಗ ಗೆಲುವು ಶತಸಿದ್ಧ ಹೇಳು ಮಾಮ ಅನ್ನತ್ಯ ಹೋಗು ಮಾಮ ಕಾಪಾಡಿ ಕಾಪಾಡಿ ಪ್ಲೀಸ್ ಕಾಪಾಡ್ರಿ ಕಾಪಾಡಿ ಪ್ಲೀಸ್ ಕಾಪಾಡಿ ಕಾಪಾಡಿ ಕಾಪಾಡಿ
ತುಂಬಾ ಗಟ್ಟಿ ಕಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಐ ಆಮ್ ಚಕ್ರಿ. ಏನಾಯ್ತು, ಯಾರು ಈ ಲೋಫರ್ಸ್ ಗಳಲ್ಲ? ಅವರು ನನ್ನ ಕಿಡ್ನಾಪ್ ಮಾಡಿ. ಸಾರಿ ಸಾರಿ. ಅವರು ಅವರಾ? ನೋಡ್ತಾ ಇರಿ, ವೇಟ್ ಅಂಡ್ ವಾಚ್. ಏನ್ ಮಾಡ್ತೀರಿ ನೋಡಿ ಆ ಲೋಫರ್ಸ್ ಗಳಿಗೆ. ವಿಷಯ ಗೊತ್ತಿಲ್ವಾ? ಹುಡುಗಿ ಸಿಕ್ಕಿದ್ರು ಅಂತ ಕರ್ಕೊಂಡು ರೇಪ್ ಮಾಡಕ್ ಹೋಗ್ತಾ ಇದೀರಾ? ನಾವು ರೇಪ ಭ್ರಮರಾಕ್ಷಸೇನ ಬಿಟ್ರೆ ನಮ್ಮನ್ನ ರೇಪ್ ಮಾಡ್ಬಿಡ್ತಾಳೆ ಅಣ್ಣ. ಪೂಲನ್ ದೇವಿನಾದ್ರೂ ವಾಸಿ, ಇವಳು ಬಸರಿ ಹೊಟ್ಟೆಯಿಂದ ಹೆರಿಗೆ ಮಾಡಿಸಿ ಹಂಗೆ ಮಗುನ್ ಕದ್ಬಿಡ್ತಾಳೆ ಅಣ್ಣ. ದೊಡ್ಡ ಕಳ್ಳಿ ಅವಳು. ಹೌದಾ? ದೊಡ್ಡ ಹೀರೋ ತರ ಬಂದ ಕಲ್ಲಿನ ಬಿಡಿಸ್ಬಿಟ್ರೆ ಈಗ ನೋಡಿ ನಿಮ್ ಮೋಟರ್ ಸೈಕಲ್ ಕದ್ಕೊಂಡು ಹೊಡೆತಾವ್ಳ. ಅದೆಲ್ಲ ಗೊತ್ತಿಲ್ಲ, ನಮ್ ಕಾಸ ನೀವೇ ಕೊಡ್ಬೇಕು. ನೀವೇ ಕೊಡ್ಬೇಕು. ಆಯ್ತಪ್ಪ, ಕೊಡೋಣ. ಹುಡುಗಿ ಹೆಸರು ಏನಂದ್ರಿ? ಚಿಂಚನ. ಬಾ ಚುನಿ. ಏನ್ ಫೋನ್ ಮಾಡಿ ಬರಕ್ ಹೇಳಿದ್ದು? ನನ್ ಜೊತೆಲಿ ನಿನ್ನ ಏರ್ಪೋರ್ಟ್ ಗೆ ಬರ್ಬೇಕು. ನಾನು ಯಾಕೆ ಬರ್ಬೇಕು? ನನ್ನ ಮಗಳು ಓದು ಮುಗಿಸಿ ಲಂಡನ್ ನಿಂದ ಬರ್ತಿದ್ದಾಳೆ, ಅದಕ್ಕೆ ಅವಳನ್ನ ನಿನಗೆ ಪರಿಚಯ ಮಾಡೋಣ ಅಂತ. ನಾನು ಯಾಕೆ ಪರಿಚಯ ಮಾಡ್ಕೋಬೇಕು? ನನಗೆ ಶತ್ರುಗಳು ಜಾಸ್ತಿ, ನಾಳೆ ಅವಳಿಗೆ ಏನಾದ್ರೂ ಆದ್ರೆ ಅದಕ್ಕೆ. ನೀನ್ ಅವಳ ಜೊತೆ ಇದ್ರೆ ಅವಳನ್ನ ಯಾರು ಏನು ಮಾಡಕ್ಕಾಗಲ್ಲ. ಕತ್ತಿಗೆ ಚೈನ್ ಹಾಕೋದು ನಾಯಿಗಳಿಗೆ, ಹುಲಿ ಸಿಂಹಗಳಿಗಲ್ಲ, ಗೊತ್ತಾಯ್ತಾ? ಹಲೋ, ನಾನು ಸೂರಪ್ಪ. ಸೂರಪ್ಪ? ಆಂಜನಪ್ಪ ನನ್ನ ಸೂರಪ್ಪ. ನಿನ್ ಮಗಳು ಫೋನ್ ನಲ್ಲಿ ಗಂಡಸರ ಧ್ವನಿ ಹ್ಯಾಕ್ ಬಂತು ಅಂತ ಯೋಚನೆ ಮಾಡ್ತಿದ್ಯಾ? ತಲೆ ಕೆಡಿಸ್ಕೋಬೇಡ, ಈಗ ನಿನ್ ಮಗಳು ಈ ಸೂರಪ್ಪನ ಸೂರ್ನಲ್ಲಿದ್ದಾಳೆ. ಸೂರಪ್ಪ, ನಿನ್ ದ್ವೇಷ ಇರೋದು ನನ್ ಮೇಲೆ, ನನ್ ಮಗಳಿಗೇನು ಮಾಡಬೇಡ. ಮಾಡ್ಲೇಬೇಕು ಅಂತಿದ್ರೆ ಇಷ್ಟೊತ್ತಿಗಾಗ್ಲೇ ನಾನ್ ನಿನ್ನ ಮಾವ ಅಂತ ಕರೀತಾ ಇದ್ದೆ. ನಿನ್ ಮಗಳು ನನಗೂ ಬೇಕಾಗಿಲ್ಲ, ನನ್ ತಮ್ಮನ್ ಕೊಂದವನ್ನ ಒಂಟಿಯಾಗಿ ನನ್ ಹತ್ರ ಕಳಿಸ್ಕೊಡು, ನಿನ್ ಮಗಳನ್ನ ಬಿಟ್ಬಿಡ್ತೀನಿ. ಚಿನ್ನಿ, ಅಂಜನಪ್ಪ ನನ್ನ ಅಣ್ಣ ಸೂರಪ್ಪ ನನ್ ಮಗಳನ್ನ ಕಿಡ್ನಾಪ್ ಮಾಡಿದಾನೆ. ನಿನ್ನ ಒಬ್ಬನ್ನೇ ಕಳ್ಸಿದ್ರೆ ನನ್ ಮಗಳನ್ನ ಬಿಡ್ತಾನಂತೆ, ಏನು ಮಾಡ್ಲಿ? ನಾನ್ ಟೈಮ್ ಮಾತು ಎರಡು ವೇಸ್ಟ್ ಮಾಡಲ್ಲ. ತಮ್ಮನ್ನ ಸಾಯಿಸಿದ್ದಕ್ಕೆ ನಾನ್ ನಿನ್ ಸಾಯಿಸ್ತೀನಿ ಅಂತ ಗೊತ್ತಿದ್ರು ನೀನ್ ಒಬ್ಬನೇ ಇಲ್ಲಿವರೆಗೂ ಬಂದಿದೀಯಲ್ಲ, ಎಷ್ಟು ಧೈರ್ಯ ನಿನಗೆ? ಏಯ್, ಸಾವು ಅಂದ್ರೆ ನಿನಗೆ ಭಯನೇ ಇಲ್ವಾ? ಹೆದರೋನು ದಾದ ಆಗಲ್ಲ, ಬರೀ ಸಾಯಿಸದ್ ಮಾತ್ರ ಅಲ್ವೋ, ಸಾಯಕ್ಕೂ ಸಿದ್ಧವಾಗಿರ್ಬೇಕು. ಅದಕ್ಕೆ ಸಾವನ್ನೇ ಕೈಯಲ್ಲಿ ಹಿಡ್ಕೊ ಬಂದಿದ್ದೀನಿ. ಏನ್ ಹೇಳ್ತೀಯ? ಅಣ್ಣ ಹೇಳ್ದಂಗೆ ಅವನ್ನ ಮುಗಿಸ್ಬೇಕು. ಮರ್ಯಾಗಿ.
ಬಾ. ಖುಷಿನಲ್ಲಿ ಕೈ ಕಂಟ್ರೋಲ್ ಆಗಿಲ್ಲ ಅಣ್ಣ, ಕ್ಷಮಿಸ್ಬಿಡಣ್ಣ. ಅಣ್ಣ ಸರಿನಾ, ಅಣ್ಣ ಸರಿನಾ, ನನ್ನ ಮಗಳು ಬಂದ ಖುಷಿಯಲ್ಲಿ ನಾನು ಬಿಡ್ತಾ ಇದ್ದೀನಿ. ಅದಕ್ಕೋ ವಾ 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 ಚಿನಿ ರಾಜ ಸಿಂಹದ ಮರಿ ಬಾ, ನನ್ನ ಮಗಳ ಜೀವ ಮಾನ ಎರಡೂ ಉಳಿಸಿದ್ಯಾ, ಏನ್ ಬೇಕು ಕೇಳು. ಈ ಮನೆ ಬೇಕಾ, ಮನೆ ಬೇಕಾ ಇಲ್ಲ ಹಣ ಬೇಕಾ, ಏನ್ ಬೇಕೋ ಕೇಳೋ ಕೊಡ್ತೀನಿ. ನನ್ನ ಮಗಳ ಮೇಲೆ ಹಣೆ ಕೊಡ್ತೀನಿ. ನಿನ್ ಮಗಳೇ ಬೇಕು, ಕೊಡ್ತೀಯ? ನೋಡು ನಾಲ್ಗೆನ ಬುದ್ಧಿ ಆಳ್ಬೇಕು, ನಾಲ್ಗೆ ಕೆಲ ಬುದ್ಧಿ ಕೊಟ್ರೆ ಹೀಗೆ ಆಗೋದು. ನೀನು ತುಂಬಾ ಬುದ್ಧಿವಂತ ತಿಳ್ಕೊಂಡಿದ್ಯ, ಎಲ್ರಿಗಿಂತ ದಡ್ಡ ನೀನು. ಆಣೆ ಹಾಕಕ್ಕೂ ಮುಂಚೆ ಯಾರ ತಲೆ ಮೇಲೆ ಆಣೆ ಹಾಕ್ಬೇಕು ಅನ್ನೋದು ಯೋಚನೆ ಮಾಡು, ಬರ್ತೀನಿ. ಡ್ಯಾಡಿ ಯಾರವನು, ಎಷ್ಟು ಪೊಗರು ಅವ್ಗೆ? ಪೊಗರು ಬೇಟೆ ಆಡೋ ಸಿಂಹ ಕಲ್ಲದೆ ಇಲಿ ಹಿಡಿಯೋ ಬೆಕ್ಕಿಗ ಇರುತ್ತೆ ಅವನು. ನನ್ನ ಶಕ್ತಿ ಅವನು ಬಂದ ಮೇಲೆ ನಿಮ್ಮ ಅಪ್ಪ ರಾಜ ರಾಜ ಆಗ್ಬಿಟ್ಟ. ಡ್ಯಾಡಿ ನನ್ಗೇನು ಅರ್ಥ ಆಗ್ತಾ ಇಲ್ಲ, ಸೂರಪ್ಪ ನನ್ ಯಾಕೆ ಕಿಡ್ನಾಪ್ ಮಾಡ್ದ? ಸೂರಪ್ಪನಿಗೂ ನನಗೂ ವ್ಯಾಪಾರದಲ್ಲಿ ತುಂಬಾ ಕಾಂಪಿಟೇಷನ್, ಎಲ್ಲಾ ಕಾಂಟ್ರಾಕ್ಟ್ ನನ್ಗೆ ಬಂತಲ್ಲ, ಅದಕ್ಕೆ ನಿನ್ನ ಅಡ್ಡ ಇಟ್ಕೊಂಡು ಆಟ ಆಡೋಣ ಅಂತ ನೋಡ್ದ. ಬೆಳೆ ಬೇಯಲಿಲ್ಲ, ಇದೆಲ್ಲ ವ್ಯಾಪಾರದಲ್ಲಿ ಸಹಜ. ಗೋ ಗೋ ಬೇಬಿ ರಿಲ್ಯಾಕ್ಸ್. ಓಕೆ ಡ್ಯಾಡಿ. ಅಣ್ಣ ಆದ್ರೂ ನೀವು ಚಿನ್ನಿಗ್ ತುಂಬಾ ಸದ್ರ ಕೊಡ್ತಾ ಇದೀರಿ ಅನ್ಸುತ್ತೆ. ಕೊಡ್ತಾ ಇಲ್ಲ, ಅವನೇ ತಗೋತಾ ಇದ್ದಾನೆ. ಕುರಿ ಮೈಲಿ ಉನ್ನೆ ಬೆಳೆಯವರೆಗೂ ಅದಕ್ಕೆ ಬೆಲೆ, ಆಮೇಲೆ ಆನೆಗೆ ಕುಂಕುಮ ಇಟ್ಟು ಬುರುಡೆನ ನೆಲಕ್ಕೆ ಕೆಡುವುದೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ. ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ತಲೆ ಬೋಳ್ಸ್ಬಿಟ್ಟಲ್ಲ, ಐಸ್ ಕ್ರೀಮ್ ಕೊಡಿಸ್ಲಿಲ್ಲ, ಈಗ ಮನೇಲಿ ಏನಂತ ಹೇಳಿ? ಸುಮ್ನಿರು, ಎಕ್ಸಾಮಲ್ ಪಾಸ್ ಆಗ್ಬೇಕು ಅಂತ ತಿರುಪತಿ ತಿಮ್ಮಪ್ಪಂಗೆ ಮುಡಿ ಕೊಟ್ಟೆ ಅಂತ ಅನ್ನು ಅಷ್ಟೇ. ಅಕ್ಕ ಹೊಸ ಹೇರ್ ಸ್ಟೈಲ್ ಮಾಡಿಸ್ತೀನಿ ಅನ್ಬಿಟ್ಟು ತಲೆ ಬೋಳ್ಸ್ಬಿಟ್ಟಲ್ಲ, ಮನೇಲಿ ಏನ್ ಹೇಳಿ? ಕಾವೇರಿ ನೀರು ತಮಿಳ್ನಾಡಿಗೆ ಹೋಗದೆ ಇರ್ಲಿ ಅಂತ ಗುಂಡೋಡ್ಸ್ಕೊಂಡೆ ಅನ್ನು ಅಷ್ಟೇ. ಅನ್ಸ್ಕೊಂಡಿರೋ ವಸಿಷ್ಠ ಸುಮ್ಮನೆರೋ, ಬಕ್ರ ರೆಡಿ. ಹರೇ ರಾಮ 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 ಹರಿ ಹರಿ. ನಾವು ಶ್ರೀ 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 ಕೃಷ್ಣ ಬಾಲಾಜಿ ಆಶ್ರಮದಿಂದ ಬಂದಿದ್ದೇವೆ. ತಂದೆ ತಾಯಿ ಕಳ್ಕೊಂಡ ಮಕ್ಕಳಿಗೆಲ್ಲ ನಾವಲ್ಲೇ ಆಶ್ರಯ ನೀಡುತ್ತೇವೆ. ತಾವೀಗ ಸಹಾಯ ಮಾಡಿ ಮಹಾದಾನಿಗಳಾಗಬೇಕು. ಅಯ್ಯ ಅನಾಥಾಶ್ರಮ ವೃದ್ಧಾಶ್ರಮ ದೇವರು ದಿನರು ಅಂತ ದಾನ ಧರ್ಮ ಮಾಡಿ ನನ್ನ ತಲೆ ನುಣುಗಾಯ್ತೆ ಹೊರತು ಪುಣ್ಯನು ಬರ್ಲಿಲ್ಲ, ನನ್ನ ಹೆಂಡತಿ ಹೊಟ್ಟೆನೊಂದು ಮೊಟ್ಟೆನು ಹುಟ್ಟಲಿಲ್ಲ. ಹೋಗಮ್ಮ ಬಂದ್ಬಿಟ್ಟು ಭಿಕ್ಷಾ ಕೇಳೋದಕ್ಕೆ ಬಂದ್ವಿ ಅನ್ಕೊಂಡ್ಯಾ ವಸಿಷ್ಠ? ವಸಿಷ್ಠ ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು? ಇನ್ನು ತಮಗೆ ತಂದೆ ಪದವಿ ಸಿಕ್ಲಿಲ್ಲ ಅಂತಾನು ಗೊತ್ತು. ಅಯ್ಯೋ 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 ಅಯ್ಯೋ, ನನಗ್ ಮಕ್ಕಳ ಭಾಗ್ಯ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗೋಯ್ತಾ? ಅಯ್ಯೋ ಅಯ್ಯೋ, ನೀವು ಮಹಾಶಕ್ತಿಯುಳ್ಳ ದೇವಿ, ನಮೋ ನಮಃ. ಪ್ರಸಾದ ತಂದಿದ್ದೀನಿ ಮಗನೇ, ತಗೊಳ್ಳಿ. ಈ ಪೂಜೆಗೆ 5,000 ಖರ್ಚಾಯ್ತು, ಆ ದುಡ್ಡು ಈ ಅನಾಥ ಮಕ್ಕಳಿಂದ ಭಿಕ್ಷೆ ಬೇಡಿ ತಂದದ್ದು. ಅಯ್ಯೋ, ಅವ್ರ ದುಡ್ಡಿನಲ್ಲಿ ನನ್ ಪೂಜೆ ನಡಿಬೇಕಾ? ಬೇಡ ಬೇಡ, ಆ ದುಡ್ಡು ನಾನೇ ಕೊಡ್ತೀನಿ, ಮಕ್ಕಳ ಭಾಗ್ಯ ನನಗ್ ತಾನೆ. ಎಂಥ ದೊಡ್ಡ ಮನಸ್ಸು, ಕೃಷ್ಣ ಒಳ್ಳೇದ್ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಇವತ್ತು ಕರುಣೆ ಬಂತೇನಪ್ಪ ನನ್ ಮೇಲೆ?
ಲಕ್ಷ್ಮೀ, ಆ ದೇವಿದ ಎಂತ ಪವಾಡ ಗೊತ್ತಾ, ಇದನ್ನ ಮಂತ್ರಿಸಿಕೊಟ್ಟಿದ್ದಾರೆ, ನಮಗೆ ಮಕ್ಕಳಾಗುತ್ತಂತೆ. ನನ್ನ ಹೆಸರನ್ನ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರು ಗೊತ್ತಾ? ಅಯ್ಯೋ, ಅಂಗಡಿ ಹೆಸರೇ ವಶಿಷ್ಠ ಸ್ಟೋರ್ಸ್ ಅಂತ ಇಟ್ಟಿದ್ದೀರಾ, ಅಷ್ಟು ಗೊತ್ತಾಗ್ಲಿಲ್ವಾ ನಿಮ್ಗೆ? ಹೌದಲ್ವೇ, ಮತ್ತೆ ನನಗೆ ಮಕ್ಕಳಿಲ್ಲ ಅಂತ? ನಾನೇ ನನ್ನ ಹೆಂಡತಿ ಹೊಟ್ಟೆಲಿ ಒಂದು ಮೊಟ್ಟೆನೂ ಹುಟ್ಟಲಿಲ್ಲ ಅಂದ್ಬಿಟ್ನಲ್ಲ, ಅಯ್ಯಯ್ಯೋ, ಇಟ್ಟಲೆ ಬುಡಕ್ಕೆ. ನಾವು ಶ್ರೀ 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 ಕೃಷ್ಣ ಬಾಲಾಜಿ ಆಶ್ರಮದಿಂದ ಬಂದಿದ್ದೇವೆ. ಈ ಅನಾಥ ಮಕ್ಕಳು ಮಕ್ಕಳು ಹರೇ ಕೃಷ್ಣ ಹರೇ ಕೃಷ್ಣ. ಮುಂದೆ ಹುಡುಗಿ, ಹಿಂದೆ ಮಾಮ, ಏನೋ ಮ್ಯಾಟರ್ ನಡೆದಿರ ಕಣ್ರ. ಹಂಗಂತ್ಯ ಯಾರು ನನ್ನ ಹಿಂದೆ ಬರ್ತಿದ್ದಾರೆ? ಅಯ್ಯೋ, ಲೇ ಬಚಾವಲ ಕಡೆ ನಿನ್ನ ಹತ್ರ ಕಲ್ಲೇ ತುಂಬಾ ಇದೆ, ನಿಂತ್ಕೊಳ್ಳೆ. ನಾನ್ ನಿಂತ್ಕೊಂಡ್ರೆ ಜನ ನನ್ಗೆ ಬಿಡಲ್ಲ. ನಾನ್ ನಿನ್ನ ಬಿಡಲ್ಲ ಕಡೆ. ಅಯ್ಯೋ, ನಾನ್ ರೆಡಿ ಕಡೆ, ನಿನ್ನ ಹತ್ರ ಕಳ್ಳಿ ಹೆಂಡತಿ ಆದ್ರೆ ನಾನ್ ರೆಡಿ. ಅಯ್ಯೋ, ಹಳ್ಳಿ ಬಿಕ್ಕೇನೆ. ಸಾರಿ, ನಿನ್ ಬೈಕ್ ಮಾರ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಬಿಡು, ಅದನ್ನ ನಾನೆಲ್ಲ ಕರ್ಕೊಂಡೇ ಬಂದಿದ್ದು. ಅಂದ್ರೆ ನೀನು? ಹಾ, ನಾನು ನಿನ್ ಡಿಪಾರ್ಟ್ಮೆಂಟ್. ಯಾಕೆಲ್ಲ ಓಡೋ ನಿಲ್ಲಿಸ್ಬಿಟ್ರಿ? ಸಾಕನ್ನಿಸ್ತು ಅದಕ್ಕೆ. ಮತ್ಯಾಕ ಅವ್ರನ್ನ ಹಿಡಿಲಿಲ್ಲ? ನಾವ್ ಯಾಕ್ರಿ ಅವ್ರನ್ನ ಹಿಡಿಯೋಣ? ಮತ್ತೆ ಯಾಕೆ ಕೊಡ್ತಿದ್ರಿ? ಬೆಳಿಗ್ಗೆನೆ ಬೋಟಿ ತಲೆ ಮಾಂಸ ತಿಂದಿದ್ವಾ, ಕರಗ್ಲಿ ಅಂತ ಓಡ್ತಾ ಇದ್ದೆ. ಅವ್ರು ಯಾವ ಕಡೆ ಹೋದ್ರು? ಅವ್ರು ಈ ಕಡೆ, ಅಲ್ಲಲ್ಲ ಆ ಕಡೆ ಆರ್ಕೊಂಡ್ ಹಂಗೆ ಉಂಟು. ಅಯ್ಯಯ್ಯೋ, ನಿನ್ ಬಟ್ಟೆ ಎಲ್ಲ ಗಲೀಜಾಗಿದ್ಯಲ್ಲ, ಹೇಗ್ ಹೋಗ್ತೀಯ ಮನೆಗೆ? ಹೇಗ್ ಹೋಗ್ಲಿ? ಒಂದ್ ನಿಮಿಷ ಇರು, ಒಂದ್ ನಿಮಿಷ. ಮತ್ತೆ ಯಾವಾಗ ವಾಪಸ್ ಕೊಡ್ಲಿ? ಒಂದ್ ಕೆಲ್ಸ ಮಾಡು, ಕೋಳಿ ಸರ್ಕಲ್ ಗೊತ್ತಲ್ಲ, ಅಲ್ಲಿ ಪಕ್ಕದಲ್ಲಿ ಕಾಫಿ ಡೇ ಇದೆ, ಕರೆಕ್ಟ್ ಆಗಿ 9 ಗಂಟೆಗೆ ನಾನು ಇರ್ತೀನಿ, ನೀನ್ ಕರೆಕ್ಟ್ ಆಗಿ ತಂದ್ಕೊಟ್ಬಿಡು 9 ಗಂಟೆಗೆ, ಓಕೆ? ಯಾಕ್ ಮಾಮ, ಇವತ್ ರಾತ್ರಿ ಅಲ್ಲೇ ಹೋಗ್ ಮಲ್ಲಿಗುಡು. ಏನ್ ಸಿಸಿಯ, ಮಗ ತುಂಬಾ ಸಂತೋಷವಾಗವನೆ? ಮಾಮ, ಏಯ್, ಊರ್ ಕಳ್ಳಂಗೆ ಒಬ್ ಮನೆ ಕಳ್ಳಿ ಸಿಕ್ಬಿಟ್ಟಿದ್ದಾಳೆ, ಅಂಡರ್ ಗ್ರೌಂಡ್ ಲವ್. ಅವಳ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ, ಅದಕ್ಕೆ ಈ ಲವ್ ಬಿಲ್ಡಪ್. ಎಲ್ಲ ಮಾರ್ಜಾಲ, ನನಗೆ ಹೇಳಿಲ್ವಲ್ಲ. ಮಗ ಕಾಫಿ? ನೋ 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 ನೋ, ಯಾ ಇದು ಇವತ್ತು ಈ ಪ್ಯಾಂಟ್ ಆಗ್ತಾನ? ಪ್ಯಾಂಟ್ಗೆ ಬಿಟ್ಬಿಟ್ಟಲ್ಲೋ, ಮೊದಲನೇ ರೇಸ್ ಬೇರೆ, ಎರಡೂ ಬಿಡ್ತದಲ್ಲೋ. ಇರ್ಬೇಕು, ಕಚ್ಚಕ್ಕೂ ಇಂಟ್ರೆಸ್ಟ್ ಬರ್ಬೇಕಲ್ಲ ಸಿಸಿಯಾ. ಸಾರಿ, ನಿಮ್ಮನ್ನ ತುಂಬಾ ಕಾಯಿಸ್ತಿದ್ದೆ. ನೀವೇ ತಾನೇ ಮುಂಚೆ ಬಂದಿದ್ದು, ನಾನ್ ಕೇಳಕ್ ಹೋಗ್ತೀನ್. ನೀವು ಏನಾಯ್ತು? ತಗೊಳ್ಳಿ.
ಸೀಟ್ ಸರಿ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗೋಣ ವಾ. ಇದು ಸೀಟ್ ಅಲ್ಲ ಪ್ರಾಬ್ಲಮ್, ಗೇಟ್ ಅದು. ಗೇಟಾ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಎಕ್ಸ್ಕ್ಯೂಸ್ ಮಿ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ಈ ತರ ಕೆರೆತ ಗಂಡಸರಲ್ಲಿ ಕಾಮನ್. ನಾನು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಇದಕ್ಕೆಲ್ಲ ಪರಿಹಾರ ಕೇವಲ ಅದು ಪ್ರಾಬ್ಲಮ್ ಬೇರೆ, ಅವನಿಗೆ ಬಂದ್ಬಿಡ್ತೀನಿ. ಹಾಯ್, ನಾನ್ ಚಕ್ರಿ ಫ್ರೆಂಡ್. ಹೌದಾ? ಮೊದಲನೇ ಸಲ ಅವನ ಜೊತೆ ಬರ್ತೀನಿ ಅಂತ ಕಾಣುತ್ತೆ. ಹೌದು, ವೆರಿ ಗುಡ್. ಯಾಕೆ? ಏನೂ ಇಲ್ಲ, ಈ ರೀತಿ ಪ್ರಪೋಸ್ ಮಾಡಕ್ ಬಂದಾಗ್ಲೆಲ್ಲ ಅವ್ನು ಗೊತ್ತಿಲ್ದೇನೆ ನಾವು ಅವನ ಹಿಂದೆ ಬಂದ್ಬಿಡ್ತೀವಿ. ಇದಕ್ಕೆ ಮುಂಚೆನು ಹುಡುಗರಿಗೆ ಪ್ರಪೋಸ್ ಮಾಡಿದನಾ? ಜಿ 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 ಜಿ, ಆ ರೀತಿ ಅಲ್ಲ. ಅವನ ಹೆಂಡತಿ ಮೇಲೆ ಬೇಜಾರು ಮಾಡ್ಕೊಂಡಾಗ್ಲೆಲ್ಲ ಈ ರೀತಿ ಮಾಡ್ತಾನೆ. ಪಾಪ ದೇವ್ರು ಅವನು ಮಾಡಬಾರ್ದು ಮಾಡ್ಬಿಟ್ಟ. ಮದ್ವೆ ಆಗಿದ್ಯಾ? ಅರೆ ಮದುವೆ ಆಗಿದ್ಯಾನ? ಎರಡು ಪಪ್ಪೀಸ್ ಇದೆ, ಐ ಮೀನ್ ಕಿಡ್ಸ್. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಕೂತ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಅವನೇ ಜ್ಞಾನ ತಪ್ಪಿದ್ದೋಗ್ತಾನೆ. ಪಾಪ ಮೈ ತುಂಬಾ ಕಾಯಿಲೆ, ಕಡತ ಶುರುವಾಗಿದೆ. ಈಗ ಅವ್ನ್ ಬರ್ತಾನೆ, ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ನ ಪ್ಯಾಂಟ್ ಗೆ ಇರುವೆ ಬಿಟ್ಬಿಟ್ರು ಅಂತ ಹೇಳ್ತಾನೆ. ಅದ್ರ ನಂಬೇಡಿ, ಅವನ್ಗೆ ಬುದ್ಧಿ ಸರಿ ಇಲ್ಲ, ಫಂಗಲ್ ಸೈನಸ್ ಇಂದ ಡಿಸೀಸ್ ಇದೆ. ಇಷ್ಟೊಂದ್ ಇರುವೆಗಳು ಬಿಟ್ಟಿದಿರೋ ಮುಂಡೆವಾ? ಅದನ್ ತೋರ್ಸನ್ ಅಂತ ಡಾಕ್ಟರ್ ಹೋದ್ವಾ, ಆಮೇಲೆ ಗೊತ್ತಾಯ್ತು ಪಾಪ ಶುಗರ್ ಇದೆ, ಬಿಪಿ ಇದೆ. ಅಯ್ಯೋ ಪಾಪ ಮಕ್ಕಳ ಗತಿ. ಅದಕ್ಕೆ ನಾವಿದೀವಿ ಬಿಡಿ ಪಾಪ, ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಈಗ ಅವ್ನ್ ಬರ್ತಾನೆ, ಅವನ ಜೊತೆ ಮಾತಾಡ್ತಾ ಇರಿ. ಅಲ್ ನೋಡಿ, ನಮ್ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ, ಆಮೇಲೆ ಅವ್ನ್ ಫಿಟ್ ಬಂದ್ ಬಿದ್ದೋಗ್ತಾನೆ, ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಅವ್ನ್ ಬರ್ತಾ ಇದ್ದಾನೆ, ಹುಷಾರು. ಆಲ್ ದಿ ಬೆಸ್ಟ್. ತಮಾಷೆ ಮಾಡಕ್ ಒಂದ್ ಇತಿಮಿತಿ ಬೇಕು, ಪ್ಯಾಂಟ್ ಎಲ್ಲ ಇರುವೆ ಬಿಡಿದ ನಮ್ ಫ್ರೆಂಡ್ಸ್. ಗೊತ್ತಾಯ್ತು. ನಿನಗೇನ್ ಗೊತ್ತಾಯ್ತು? ನೀವೇ ಹೇಳಿದ್ರಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ಐಸ್ ಕ್ರೀಮ್ ಗಿಸಿನ ಮೇಲೆ ತಗೋಂತೀಯ? ನಾನ್ ತಗೋತೀನಿ, ನೀವ್ ಸಕ್ಕರೆ ಉಪ್ಪು ಸ್ವಲ್ಪ ಅವಾಯ್ಡ್ ಮಾಡಿ. ನನಗೇನೋ ಬಿಪಿ ಶುಗರ್ ಹತ್ರ ಹೇಳ್ತಾ ಇದೆಯಲ್ಲ. ಡ್ರಾಮಾ ಸಾಕು, ನಿಮ್ ಬಗ್ಗೆ ಅಲ್ದಿದ್ರು ನಿಮ್ ಮಕ್ಳ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ. ಮಕ್ಳ ನನಗ ಸರಿ, ಅದೆಲ್ಲ ಇರ್ಲಿ, ಈಗಿನ ಯಾವಾಗ್ಲೂ ನಿಮ್ ಹತ್ರನೇ ಇಟ್ಕೊಂಡಿರಿ. ನನಗೇನೋ ಪಿಡ್ಸ್ ರೋಗ ಇದ್ದಂಗೆ ನಾನು ರೋಡ್ ಅಲ್ಲಿ ಬೀಳತ್ರ ಕೀ ಕೊಡ್ತಾ ಇದೆಯಲ್ಲ. ನಿಮ್ದೇನ ಎಲ್ಲ ಕೆಲ್ಸ? ನಮ್ ಲವ್ಗೆ ಮಣ್ಣೆರಿಸ್ತಾ ಇದೀರಲ್ರೋ. ಏ ಚಿನ್ನಿ, ಏನಲೇ ಕಷ್ಟಪಟ್ಟು ಏನೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸಾರಿ ಅಮ್ಮ. ನೋಡು ನನ್ ಕ್ಲೋಸ್ ಫ್ರೆಂಡ್ ಚಿನ್ನಿ ಅಂತ. ಓ ಮೈ ಗಾಡ್, ಯು ಸ್ಕೇರ್ಡ್ ಮೀ. ನೀನ ಮತ್ತೆ ನನ್ ಜಾಗ ನಂಚ್ಕೊಳಕ್ ಬಂದ್ರೆ ಸುಮ್ಮನೆ ಬಿಡ್ಬಿಡ್ತೀನಿ. ನೀನೇನ ಇದಲ್ಲ, ಬಾ ಬಾ. ಏಯ್ ಮಾರಕ್ ರೂಪಾಯಿ ಬಿಡಿ ಮಕ್ಕಳ, ಗೊತ್ತಾ ಗೊತ್ತಾ ಬಿಡ್ತೀನಿ. ಅವನಿಗೆ ಆಪಲ್ ಅಂದ್ರೆ ತುಂಬಾ ಇಷ್ಟ, ಸರ್ಪ್ರೈಸ್ ಕೊಡಿ, ಎಂಜಾಯ್ ಮಾಡಿ. ವರ್ಕ್ ಆಗುತ್ತಾ? ವರ್ಕ್ ಆಗುತ್ತಾ? ವರ್ಕ್ ಔಟ್ ಆಗುತ್ತೆ. ಆಲ್ ದಿ ಬೆಸ್ಟ್. ಹೆಂಗಿದಾಳಮ್ಮ ನಮ್ಮ ಮಗು? ಚೆನ್ನಾಗಿದೆ. ಹೋಗ ಅಂತ ಕರೀತಾಳೆ, ಹೋಗ. ಅಲ್ಲಪ್ಪ ಎಂಜಾಯ್ ಮಾಡಿ. ಓಕೆ ಬಾಯ್. ಆಪಲ್ ನಿಮಗೋಸ್ಕರ. ಥ್ಯಾಂಕ್ ಯು. ಪ್ರಾಣ
ಸೀಪೆ ಇರೋದು ಸಪೆ ಇರೋದು ಎಣಸ್ ತಿನ್ನೋದು ಗುಣಸ್ ತಿನ್ನೋದು ಇವೆಲ್ಲ ನನಗೆ ಇಷ್ಟ ಆಗಲ್ಲ ಕಾಂತ ಐ ಡೋಂಟ್ ಲೈಕ್ ಇಟ್ ಇಚ್ಛೆಯಿಂದ ಮೆಚ್ಚಿ 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 ತಿನ್ನು ಆಪಲ್ ಕೊಡು ಕಾಂತ ಅಮೆರಿಕನ್ ಡಾಲರ್ ಸಂಟ್ ಅನ್ ಪೌಂಡ್ ಮಲೇಷಿಯನ್ ರಿಂಗೆಟ್ ಜಾಪನೀಸ್ ಎಲ್ಲ ಚಲ್ಲಾಡಿ ಆಟ ಆಡಿದ ನನಗೆ ಚಳ್ಳೆ ಹಣ್ಣು ತಿನ್ಸಕ್ ಬರ್ತೀಯಾ ಕಾಂತ ನಾನು ದೊಡ್ಡ ದೊಡ್ಡ ದೇಶ ಸುತ್ತಿ ದೊಡ್ಡ ದೊಡ್ಡ ಭಾಷೆ ಕಲ್ತು ದೊಡ್ಡ ದೊಡ್ಡ ಕೋಶವಾದಿ ದೊಡ್ಡ ದೊಡ್ಡ ವೇಷ ಹಾಕಿರೋ ದೊಡ್ಡ ಮನುಷ್ಯ ನಾನು ದೊಡ್ಡದನ್ನೇ ಯೋಚಿಸೋದು ದೊಡ್ಡದನ್ನೇ ನೋಡೋದು ದೊಡ್ಡದನ್ನೇ ಮಾತಾಡೋದು ದೊಡ್ಡನೇ ಮಾಡೋದು ದೊಡ್ಡನೇ ತಿನ್ನೋದು ಕಡೆ ನನ್ನ ದೊಡ್ಡ ದಿಲ್ದಾರ್ಗೆ ಚಿಲ್ಲರೆ ಕಾಸಿ ಸಿಗೋ ಸೀಬೆಕಾಯಿ ನೆಲ್ಲಿಕಾಯಿ ಕಳೆಕಾಯಿ ಇವೆಲ್ಲ ನನಗೆ ಇಷ್ಟ ಆಗಲ್ಲ ಕಾಂತ ಐ ಡೋಂಟ್ ಲೈಕ್ ಇಟ್ ನನಗೆ ದೊಡ್ಡ ದೊಡ್ಡ ನೋಟಿಗೆ ಸಿಗೋ ಕಾಸ್ಟ್ಲಿ ಕಾಶ್ಮೀರಿ ಆಪಲ್ ಕೊಡು ಕಾಂತ ಆಪಲ್ ಸುಖದ ಸುಪ್ಪತ್ತಿಗೆಯ ಸೋಪಾನದಲ್ಲಿ ಮಧುಪಾನ ಮಾಡುತ್ತ ಮದವೇರಿದ ಮದನಾರಿಯರ ಮಣಿಮಂಜರಿಯರ ಜೊತೆ ಮೆತ್ತನೆಯ ಮೆರವಣಿಗೆಯಲ್ಲಿ ಮುದ ನೀಡುತ್ತ ಮುದ್ದಾಡುತ್ತ ಮಜವಾಡಿದ ಈ ಮೆತ್ತನೆಯ ಮನೋಹರ ಕೈಗಳಿಗೆ ಹಲಸಿನ ಹಣ್ಣೆ ಪೈನಾಪಲ್ ಚುಚ್ಚುತ್ತದೆ ಕಾಂತ ಕೈ ಚುಚ್ಚುತ್ತದೆ ನೋ ಐ ಡೋಂಟ್ ಲೈಕ್ ಇಟ್ ಕಷ್ಟ ಬೇರೆಂದು ತಿಳಿಯದ ಈ ದೊರೆಗೆ ಕಟ್ ಕಟ್ ಮಾಡೆ ಖುಷಿ ಕುರುಂ ಕುರುಂ ಅಂತ ತಿನ್ನೋ ಆಪಲ್ ಕೊಡು ಕಾಂತ ಕಾಂತ ಮನುಷ್ಯ ಒದ್ದಾಡೋದು ಗುದ್ದಾಡೋದು ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಕಾಂತ ಹೊಟ್ಟೆಗೆ ಬಟ್ಟೆಗೆ ಇಲ್ದಿದ್ರೆ ಹಾಗೆ ಕಾಂತ ಕಾಂತ ಆಪಲ್ ಕೊಡೆ ಅಯ್ಯೋ ಈ ಹಸ್ಕೊಂಡ್ರದ್ರಲ್ಲ ಒಂಥರ ಖುಷಿ ಇದೆಯಲ್ಲ ಕಾಂತ ಆಪಲ್ ಕೊಡೆ ಎರಡು ಕೋಮುಗಳ ಮಧ್ಯೆ ಉಂಟಾದ ಘರ್ಷಣೆಯಿಂದಾಗಿ ನಗರದಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆರು ಜನಕ್ಕೆ ಗಾಯಗಳು, ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಎರಡು ಬಸ್ಸು, ನಾಲ್ಕು ಕಾರುಗಳು ಸಿಕ್ಕೊಂಡು ಎರಡು ಕಾರುಗಳಿಗೆ ಬೆಂಕಿ ಹಚ್ಚಲಾಗಿದೆ. ಹೆಚ್ಚಿನ ಅನಾಹುತ ತಪ್ಪಿಸಲು ಮುಂಜಾಗ್ರತೆಯಾಗಿ ನೂರಾರು ಜನರನ್ನ ಸಿಟಿಲಿ ಗಲಾಟೆಗಳು ಜಾಸ್ತಿ ಆಗ್ತದಾವೆ. ಜನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ 500 acres ಡೀಲ್ ಮಾಡಿದೆಯಲ್ವಾ, ಆ ಓನರ್ ಕಿರಿಕಿ ಮಾಡ್ತಾ ಇದ್ದಾನೆ. ಒಂದ ಮೀಟಿಂಗ್ ಅರೇಂಜ್ ಮಾಡ್ಬೇಕು. ಇಲ್ಲ ಡ್ಯಾಡಿ. ವಾಟ್ ಬೇಬಿ? ಡ್ಯಾಡಿ, ನನ್ನ ಫ್ರೆಂಡ್ ಮುಂಬೈಯಿಂದ ಒಂದಿನದ ಕೆಲ್ಸಕ್ಕೋಸ್ಕರ ಬ್ಯಾಂಗ್ಳೂರ್ ಬರ್ತಿದ್ದಾಳೆ. ಇಲ್ಲವಳಗ್ ಯಾರು ಗೊತ್ತಿಲ್ಲ. ಏರ್ಪೋರ್ಟ್ ಹೋಗಿ ನಾನೇ ಅವಳ ರಿಸೀವ್ ಮಾಡ್ಬೇಕು. ಏನ್ ಬೇಬಿ ತಮಾಷೆ ಮಾಡ್ತಿದ್ದೀಯೇನಮ್ಮ? ಸಿಟಿಲಿ ತುಂಬಾ ಗಲಾಟೆ, ಸಿಕ್ ಸಿಕ್ ಗಾಡಿಗಳನ್ನ ಬಸ್ಗಳನ್ನ ಸುಡ್ತಾ ಇದ್ದಾರೆ. ಹಾಗಂತ ಊರು ದಾರಿ ಗೊತ್ತಿಲ್ದೇ ಇರೋಳ್ನ ಅಲ್ಲೇ ಬಿಟ್ಬಿಡು ಅಂತೀರಾ? ಆಗಲ್ಲಮ್ಮ, ದಟ್ ಇಸ್ ಇಂಪಾಸಿಬಲ್. ಚಿನ್ನಿ, ನನಗಿರೋಳು ಒಬ್ಬಳೆ ಮಗಳು, ಹೆಚ್ಚು ಕಮ್ಮಿ ಆದ್ರೆ ನಾನ್ ಜೀವಿಸ ಇದ್ ಬದುಕಲ್ಲ. ಇಫ್ ಯು ಡೋಂಟ್ ಮೈಂಡ್ ಏನ್ ಹೋಗ್ ಬರ್ತೀಯ? ಡ್ಯಾಡಿ, ಇಷ್ಟ ಇಲ್ದಿರೋನ್ನ ಯಾಕೆ ಬಲ್ವಂತ ಮಾಡ್ತೀಯ? ಯಾರಾದ್ರೂ ಡ್ರೈವರ್ನ ಕಳ್ಸು. ಡ್ರೈವರ್ ಗಾಡಿ ಓಡಿಸ್ತಾನೆ,
ಬಾಡಿ ಕಾಪಾಡೋ ಗುಂಡಿಗೆ ಇರಲ್ವೇ ಚೆನ್ನಿ ನೋಡಿ ಸಹಾಯ ಯಾರಿಗೆ ಬೇಕು ಅವ್ರು ಕೇಳಿದ ಚಂದ ನಿನ್ನಿಷ್ಟ ಬೇಬಿ ನಿನಗೆ ನಿನ್ನ ಫ್ರೆಂಡ್ ಮನೆಗೆ ಬರೋದು ಇಂಪಾರ್ಟೆಂಟ್ ನೀನು ಈಗೋನಾ ಹಾ ಸರಿ ಪ್ಲೀಸ್ ಬರ್ತೀರಾ ದಟ್ಸ್ ಬೆಟರ್ ಪ್ಲೀಸ್ ಟೇಕ್ ಕೇರ್ ಚೆನ್ನಿ ಮುಂದೆ ಗಲಾಟೆ ನಡೀತಿದೆ ಹೋಗಾಗಿಲ್ಲ ಬೇಗ ಗಾಡಿ ತೆಗಿರಿ ಏ ಗಾಡಿ ಅಂತ ಏ ಮೇನ್ ರೋಡ್ ಬಿಟ್ಟು ಸಂದಿಗಿದ್ದು ಯಾಕೆ ಹೋಗ್ತಿದ್ಯಾ ಏರ್ಪೋರ್ಟ್ ಹೋಗ್ಬೇಕಂತಿದ್ರೆ ಏನಿದೆಲ್ಲ ಯಾರಿಗೂ ಬೇಡವಾದದ್ದು ನಿನಗೆ ಯಾಕೆ ಬೇಕು ಏಯ್ ರಸ್ತೆ ಒಂದು ಮುಗಿ ರೀತಿ ಬಿದ್ದಿದ್ರೆ ನೋಡ್ಕೊಂಡು ಸುಮ್ಮನೆ ಹೋಗಾತ ಮನುಷ್ಯ ತಗೋಬೇಕು ಫ್ರೆಂಡ್ ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ತಿದ್ದಾಳೆ ಜಸ್ಟ್ ಶಟ್ ಅಪ್ ನಥಿಂಗ್ ಟು ವರಿ ವಿಲ್ ಟೇಕ್ ಕೇರ್ ಆಫ್ ಥ್ಯಾಂಕ್ ಯು ಡಾಕ್ಟರ್ ಬರ್ತೀನಿ ಮನೆ ಕಡೆ ಹೋಗ್ತಿದ್ಯಲ್ಲ ಏನ್ ತಲೆ ಕೆಟ್ಟಿದೆ ನಿಂಗೆ ಹಲೋ ಆರ್ ಯು ಮ್ಯಾಡ್ ಆರ್ ಸಮಥಿಂಗ್ ಯು ಗೆಟ್ ಔಟ್ ಇನ್ನೊಂದ್ಸಲ ಮನೆಗೆ ಬರ್ದಾಗ ಮಾಡ್ತೀನಿ ಬಾ ನೀನು ಹಾಯ್ ಸ್ವರ ಹೇ ನೀನ್ ಹೇಗೆ ಬಂದೆ ಹೌ ಯು ಚಿನ್ನಿ ಫ್ರೆಂಡು ನನ್ನ ಡ್ರಾಪ್ ಮಾಡ್ಬಿಟ್ಟು ಹೋದ ಕಣೆ ಹಲೋ ಥ್ಯಾಂಕ್ಸ್ ಮಗ ಹುಡುಗಿನ ಕರ್ಕೊಂಡ್ಬಂದು ಬಿಟ್ಟಿದ್ಕೆ ಥ್ಯಾಂಕ್ಸ್ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮಗ ನಿನ್ ಕೆಲಸ ನನ್ ಕೆಲಸ ಅಲ್ವಾ ಇರ್ಬೋದು ಮಗ ಚಿನ್ನಿ ಚಿನ್ನಿ ಒಂದ್ ನಿಮಿಷ ಐ ಆಮ್ ಸಾರಿ ನಿಮ್ಗೆ ಗೊತ್ತಿರೋದು ಎರಡೇ ಸಾರಿ ಥ್ಯಾಂಕ್ಸ್ ಇದನ್ನ ಕಲೆಕ್ಟ್ ಲಂಡನ್ಗೆ ಹೋಗ್ಬೇಕಾಗಿತ್ತ ನಮ್ಮ ಹಳ್ಳಿ ಅರಳಿ ಮರದ ಕರಡ ಹೇಳ್ಕೊಡ್ತಾರೆ ಸಾರಿ ಏನ್ ರಮೀನಾ ಮಮ್ಮಿ ಮಾಡಕ್ ಯಾರು ಸಿಕ್ಲಿಲ್ವೇ ಅದಕ್ಕೆ ರಮ್ಮಿ ಆಡ್ತಾ ಇದೀವಿ ತುಂಬಾ ಚೆನ್ನಾಗಿ ಹೇಳ್ದೆ ಗ್ಲಾಮರಿ ಹೀರೋ ಮನೇಲಿಲ್ವಲ್ಲ ನಾನು ಅವ್ರಿಗೋಸ್ಕರ ಬರ್ಲಿಲ್ಲ ನಾನ್ ಬಂದಿದ್ದು ನಿಮ್ಮನ್ ನೋಡಕ್ಕೆ ನಮ್ಮನ್ ನೋಡಕ್ಕ ಏನ್ ವಿಷಯ ನಿಮ್ ಜೊತೆ ನನ್ಗೊಂದ್ ಫೋಟೋ ಬೇಕು ನಮ್ ಜೊತೆನಾ ಯಾಕೆ ಏನ್ ಸ್ಕೀಮ್ ಹಾಕೊಂಡ್ ಬಂದಿದೀಯಾ ಅಯ್ಯಯ್ಯೋ ಅಯ್ಯಯ್ಯೋ ಆಂಜನೇಯ ಆಂಜನೇಯ ನನ್ ಮುಖ ನೋಡಿದ್ರೆ ನಿಮ್ಗೆ ಹಾಗ ಅನ್ಸುತ್ತಾ ಇನ್ನೋಸೆಂಟ್ ಫೇಸ್ ನೀವ್ ಹಾಗ ಅನ್ಬೋದಾ ಸರಿ ಸರಿ ಮತ್ತೆ ಫೋಟೋ ಏನಕ್ಕೆ ಬೇಕು ನನ್ ಗಂಡ ಆಗೋರ್ಗೆ ಪ್ರಾಣ ಸ್ನೇಹಿತರು ನೀವು ಆಲ್ಬಮ್ಗೆ ಸೇರ್ಸೋಣ ಅಂತ ಯಾರಾದ್ರೂ ಮಿಸ್ ಆಗ್ಬಿಟ್ರೆ ಹಾಗಲ್ಲ ಸೇಫ್ಟಿ ಸೈಡ್ಗೆ ನಾವ್ ಯಾರು ಇನ್ನು ಸ್ನಾನ ಮಾಡಿಲ್ವಲ್ಲ ಇನ್ನೂ ಒಳ್ಳೇದ್ ಬಿಡಿ ಸ್ನಾನ ಮಾಡಿದ್ರೆ ಇನ್ನು ಕೆಟ್ಟ ಕಾಣ್ತೀರಾ ಸರಿ ಸಖತ್ತಾಗಿರ್ಬೇಕು ಒಂದ್ 300 ಜರ್ದ ಹಾಕು ಬರೀ 300 ಬಿಡ ಯಾಕೆ ಫುಲ್ ಡಬ್ಬನೇ ಕೊಡ್ತೀನಿ ತಗೋ ಇನ್ನು ಎರಡ್ ದಿವಸ ಬದುಕಿರ್ತೀಯೋ ಏನು ಯಾಕಪ್ಪ ಇವ್ನು ಹಿಂಗ್ ಮಾತಾಡ್ತಾ ಇದ್ದಾನೆ ಡೆಂಗೋ ಒಂದ್ ಕಿಂಗ್ ಕೊಡ ಪ್ರಪಂಚದಲ್ಲಿ ಅಷ್ಟು ಚಟಗಳು ಇಟ್ಕೊಂಡಿದ್ಯಾ ಆದ್ರೂ ಈಗ ರಾಜ ಆರೋಷ ಓಡಾಡ್ತಾ ಇದೆಯಲ್ಲ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಒಂದ್ ಯಾಕೆ ತಗೋ ಒಂದ್ ಪ್ಯಾಕೆಟ್ ಕೊಡ್ತೀನಿ ಕುಡಿದು ಸಾಯೋದು ನನ್ಗೆ ಸೆಲಿ ಕೊಡಿತಾ ಇದ್ದ ಡಿಂಗು ಇವತ್ತು ಚಟ ಗಿಟ ಅಂತ ಕೆಟ್ಟದಾಗ ಬೈತಾ ಇದ್ದಾನಲ್ಲ ಆ ಪೋಲಿ ಹುಡುಗರ ಸಹವಾಸ ನಿನಗ್ ಯಾಕೆ ಅವ್ರಿಂದ ದೂರ ಇರು ಏನು ನಿನಗೆ ಕಣ್ಣಿಗೆ ನೋಡಿದ್ರ ಅವರು ಅಷ್ಟೊಂದ್ ಸೀನ್ ಇಲ್ಲ ಬಿಡು ಅಲ್ಲೋಡು ಏನು ಮಿಲ್ಕಿ ಮಾಮನ ಹತ್ರ ಸಪರೇಟ್ ಆಗಿ ಮಾತಾಡ್ತಾ ಇದ್ದಾಳೆ ಯಾಕ್ರೋ ಹೀರೋ ಕಾಣಿಸ್ಕೊಂಬಂದ್ರಿ ಅಲ್ಲಿ ನೋಡ್ರ ಅಲ್ಲಿ ಇಲ್ಲ ಮಾಮ ನಮ್ ತಾಯಿಗೂ ನಮ್ಗೆ ಯಾವ ರೋಗನೂ ಇಲ್ಲ
ಹೊಟ್ಟೆ ಉರಿತಿದೆ ಕಣ್ರೋ, ಇಷ್ಟು ವರ್ಷ ನನ್ನ ಜೊತೆಲಿ ಇದೀರಾ ನೀವು, ಈ ಐಡಿಯಾ ನನಗೆ ಮೊದಲು ಹೊಳಿಲಿಲ್ವೇ ಅಂತ. ಧರ್ಮಾತ್ಮರು ದೇವ್ರು ಅವ್ರನ್ನ ಚೆನ್ನಾಗಿಟ್ಟೆ ಬಂದ್ರು. ಬನ್ನಿ ದೇವ್ರು ಬನ್ನಿ, ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಬರ್ಬೇಕು ಬರ್ಬೇಕು. ನಮಸ್ಕಾರ. 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 ನೀನಾ ಕಿಲ್ ನಿಂತಿದ್ಯ? ನಿಮ್ ತಂದೆ ಒಳಗೋದ್ರು? ಮದ್ವೆ ನನ್ಗಲ್ಲ, ನಿನ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಬಾ. ನಮ್ ಡ್ಯಾಡಿ ಪುಣ್ಯ ಬರ್ಲಿ ಅಂತ ಊರವ್ರಿಗೆಲ್ಲ ಮದ್ವೆ ಮಾಡಿಸ್ತಾರೆ, ತನ್ ಮಗಳ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಬಂದಿಲ್ಲ. ಯೋಚನೆ ಬರತ್ತರ ನೀನೇ ಮಾಡು. ಆ ಪ್ರಯತ್ನದಲ್ಲೇ ಇದ್ದೀನಿ. ನಾನು ಒಬ್ಬ ಹುಡುಗನ್ ನೋಡಿದೀನಿ, ಇಷ್ಟಾನು ಪಟ್ಟಿದೀನಿ. ಅವನ್ಗಿಷ್ಟ ಇದೆಯೋ ಅಲ್ವೋ ಗೊತ್ತಿಲ್ಲ, ಒಂಥರ ಸೀರಿಯಸ್ ಮನುಷ್ಯ. ಅವ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ತಿಲ್ಲ, ಅವನಂತರ ಜೋಗಿ ಇದ್ದ ಹಾಗೆ. ನಾನ್ ಯಾರನ್ನ ಇಷ್ಟಪಡ್ತಿದ್ದೀನಿ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ನಾನ್ ಮಾತು ಟೈಮ್ ಎರಡು ವೇಸ್ಟ್ ಮಾಡಲ್ಲ. ರಂಗರಾವ್ ಹೆಂಡತಿ ಮಂಗಳ ತರ ಇದ್ದಾಳಲ್ಲ, ಇವಳು ಹೆಂಗ್ ಬಂದ್ಲು ಇಲ್ಲಿಗೆ? ಸ್ವಾಮಿ ಸ್ವಾಮಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಅವಳಿಗೆ ಹಿಂದೆ ಮುಂದೆ ಯಾರು ಇಲ್ಲ, ಅವಳು ಮೂಗಿ ಬೇರೆ. ಅದು ಈ ದೇವಸ್ಥಾನದಲ್ಲಿ ಅವ್ರು ಯಾರು ಗೊತ್ತೇನ್ರಿ? ನಮ್ಮ ದಣಿಗಳು. ಅವ್ರ ಮೈ ಮುಡ್ದವ್ರು ಯಾರು ಇರ್ಕೊಡ್ದು ಕಳಿಸ್ರಿ, ಆಚಾಗಿಳ್ನ ಕಳಿಸ್ರಿ. ಏಯ್, ಇದೇನ್ರಿ ವ್ಯವಸ್ಥೆ ಮಾಡೋದು? ನಾಚಿಕೆ ಆಗಬೇಕು ನಿಮಗೆ. ನೀವಿಲ್ಲಿ ಬಂದಿದ್ದೆ ತಪ್ಪು, ನಡೀರಿ. ದೊಡ್ಡ ಮನುಷ್ಯನ್ ಕರೆಸ್ದಾಗ ವ್ಯವಸ್ಥೆ ಹೇಗೆ ಮಾಡ್ಬೇಕು ಅಂತ ಕಲ್ತ್ಕೊಳ್ಳಿ. ನಿಂದಮ್ಮಯ್ಯ ಅಂತೀನಿ, ಇಲ್ಲಿಂದ ಹೊಟ್ಟೋಗು. ಅವ್ರ ಕಣ್ಣಿ ಬಿದ್ರೆ ಖಂಡಿತ ನಿನ್ ದಿವ್ ಸಹಿತ ಉಳಿಸೋಲ್ಲ. ತಗೋ ಇಟ್ಕೊಳು ಇಟ್ಕೊಳಮ್ಮ, ದೇವ್ರ ಕಾಪಾಡ್ತಾನೆ. ಹೋಗಮ್ಮ. ಏನೇನು ಅಲಂಕಾರ ಮಾಡ್ತಾ ಇದ್ದೀರಾ? ನಮ್ ಹೀರೋಗಳಲ್ಲಿ ಎಲ್ಲಿ 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 ಇಬ್ರಿಗೂ ವಿಶ್ ಮಾಡಿ ಗಿಫ್ಟ್ ಕೊಡ್ಬೇಕು. ಗಿಫ್ಟ್ ಕೊಡೋದ ಹಂಗಿರ್ಲಿ, ನೀನೇನ್ ಇಷ್ಟು ಮಿಂಚಿಂಗ್? ಹೀರೋಗಳ ಬರ್ತ್ಡೇ ಅಂದ್ರೆ ನನ್ ಬರ್ತ್ಡೇ ಅಲ್ವಾ? ಎಲ್ಲಿ ಇಬ್ರು ಹುಟ್ಟಿದ್ ಒಂದೇ ದಿವಸ, ಸೂರ್ಯ ಹುಟ್ಟಕ್ ಮುಂಚೆ ಮನೆ ಬಿಡ್ತಾರೆ, ಸೂರ್ಯ ನೆತ್ತಿಗೆ ಅಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅಷ್ಟೇ. ಅವ್ರು ಎಲ್ ಹೋಗ್ತಾರೋ ಏನ್ ಮಾಡ್ತಾರೋ ಯಾರಿಗೂ ಗೊತ್ತಾಗೋದಿಲ್ಲ. ಇವ್ನ ಅವ್ನ್ ಕೇಳಲ್ಲ, ಅವ್ನ್ ಇವನ್ ಕೇಳಲ್ಲ. ಈಗ ಮನೆಗೆ ಹೋಗ್ತೀಯಾ? ಮನೆಗ್ ಹೋಗಿ ನಾನ್ ಏನ್ ಮಾಡ್ಲಿ? ಅವ್ರು ಬರೋವರ್ಗು ನಾನ್ ಇಲ್ಲೇ ಇರ್ತೀನಿ. ಅವ್ರ್ ಬರೋವರ್ಗೂ ಯಾಕೆ? ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡು. ಬಾರ್ಗೆಟ್ ಬ್ಯಾಚುಲರ್ಸ್ ನೀವು, ದೀಪಾವಳಿ ಉಗಾದಿ ಒಟ್ಟಿಗೆ ಮಾಡ್ಬಿಡ್ತೀರಾ, ನಿಮ್ಮಿಂದ ನಾನೇ ದೂರ ಇರ್ಬೇಕು. ನಮಸ್ಕಾರ ವೆಂಕಟೇಶಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಒಂದು ಪೂಜೆ ಬುಟ್ಟಿ ಕೊಡು. ತಗೊಂಡು. ಓಂ ನಮ ಶಿವಾಯ ಶಂಕರಾಯ ಶೂಲಪಾಣಿಯೇ ನಮಃ. ಇಲ್ಲಿ ಚಿಮ್ಮಿ ಅಂತ ಹಚ್ಚಿ ಹಾಕಿ. ಆಯ್ತು. ಚಿನ್ನ, ಏಳೇಳು ಜನದಲ್ಲೂ ನೀವು ನನ್ನ ಗೆಳೆಯ ಆಗಿರ್ಬೇಕು. ಅಯ್ಯೋ, ತಾಳ್ಮೆ ಮೀರ್ತಾ ಇದೆಯಲ್ಲ, ಅವ್ರು ಬರೋದು ಯಾವಾಗ?
ಕೇಕ್ ಕಟಿಂಗ್ ಯಾವಾಗ ಇದು ಯಾವಾಗ ದೇವ್ರಿಗೆ ಗೊತ್ತು ಮಗ ಹಾಯ್ ಹೀರೋ ಅವ್ರು ಇನ್ನೂ ಬಂದಿಲ್ಲ ನಿನ್ ಗಿಫ್ಟ್ ತಗೋ ಹ್ಯಾಪಿ ಬರ್ತ್ ಡೇ ಇವೆಲ್ಲ ಏನಿದ್ರು ಚಿನ್ನಿ ಬಂದ್ಮೇಲೆ ಓಕೆ ಮಾಮಾ ಏನೋ ಟಿವಿ ನೋಡ್ಬಾ ಇಲ್ಲಿ ಅಲ್ಲಿ ನೋಡು ಮಾಮಾ ಚಿನ್ನಿ ಮಾಮಾ ನೋಡು ಹೆಂಗ್ ಕುಣಿತಾವನೆ ಹುಲ್ಲು ಹೊಯ್ಕೊಂಡ್ ಬಿಟ್ಟವನೆ ಈ ತಾಯಿ ತುಂಬಾ ಶಕ್ತಿವಂತೆ ನೀನ್ ಕೈಯಲ್ಲಿ ಬೆಂಕಿ ಇಟ್ಕೊಂಡು ಹರಕೆ ಮಾಡ್ಕೋತಿದ್ಯಾ ಎಲ್ಲ ಒಳ್ಳೇದಾಗುತ್ತೆ ಹರಕೆ ಸ್ನೇಹ ಹೆಸರು ಚಕ್ರವರ್ತಿ ನಕ್ಷತ್ರ ಇವತ್ತು ಅವನು ಹುಡ್ತಪ್ಪ ನಕ್ಷತ್ರ ಗೊತ್ತಿದ್ರೆ ಮಾಡಿ ಇಲ್ಲಾಂದ್ರೆ ನಾಮ ನಕ್ಷತ್ರದಲ್ಲಿ ಮಾಡಿ ಒಪ್ಪದೆ ಮಾಮ ಸ್ನೇಹ ಅಂದ್ರೆ ಇದು ನಿಮ್ ಬರ್ತಡೆ ದಿವಸ ಪ್ರಮಾಣ ಮಾಡಿ ಹೇಳ್ತೀನಿ ಇನ್ ಮೇಲೆ ಸತ್ರು ಹೆಂಡ ಮುಟ್ಟಲ್ಲ ನಾನು ಪ್ರಮಾಣ ಮಾಡ್ತೀನಿ ಮಾಮ ನಾನು ಬದುಕಿರೋವರೆಗೂ ಹ್ಯಾಪಿ ಬರ್ತ್ಡೇ ಟು ಹೀರೋ ಏನು ಇದೆಲ್ಲ ಏನಿಲ್ಲ ಮಗ ಸ್ಟೆಪ್ನಿ ಬದಲಾಯಿಸೋಕೊಂದ ಸೆನ್ಸ ಮುಟ್ಬಿಟ್ಟೆ ಕೈ ಸುಟ್ಟೋಯ್ತು ಅಷ್ಟೇ ನೀನ್ ಸುಳ್ಳು ಹೇಳಿದ್ರೆ ಗುರು ನಂಬಿಡ್ತಾನ ನೀನ್ ದೇವಸ್ಥಾನದಲ್ಲಿ ಹರಕೆ ಮಾಡಿದ್ದು ಟಿವಿಲ್ ತೋರಿಸಿದ್ರು ಕೈಯೆಲ್ಲ ಬೊಬ್ಬೆ ಬಂದಿದ್ಯಲ್ಲ ನನಗೋಸ್ಕರ ಇದೆಲ್ಲ ಮಾಡ್ಬೇಕ ನೀನು ಮಗ ಏನೇನೋ ಕಳ್ಕೊಂಡ್ರು ನನಗೆ ನಿನ್ ಸ್ನೇಹ ಸಿಕ್ತು ಎಷ್ಟು ಜನರ ಜಾಗನ ನೀನೊಬ್ರೆ ತುಂಬಿಸಿದೆ ಅಂತ ನಿನಗೇನೋ ಗೊತ್ತು ನೀನು ಜೀವ ಕಣ ಇದೇನಾ ತಮ್ಮ ಪ್ರಾಣಕ್ಕೆ ಪ್ರಾಣವಾದವರು ಇಷ್ಟವಾದವರು ಹೆತ್ತವರು ದೇವರ ಹೆಸರುಗಳನ್ನ ಹಚ್ಚಾಕಿಸ್ಕೊತಾರೆ ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರೋ ಇದ್ದಾರೆ ನನಗೆ ನೀನೇ ಕಡೋ ಎಲ್ಲ ನೀನ್ ನನ್ನ ಹಾರ್ಟ್ ಕಡೋ ನನ್ನ ಹಾರ್ಟ್ಗೆ ಬೀಟ್ ನೀನು ಕಣ ಚಕ್ರಿ ಚಿನ್ನಿ ಶಿವಾಯ ಮಹಾಮೃತ್ಯುಂಜಯ ಮಂಗಳ ನಮಃ ಪಾರ್ವತಿ ಪತಿಯೇ ಯಾರ್ ಬರ್ತಿದ್ದು ಅಂತಾನ ಇವತ್ತು ಆಗಸ್ಟ್ 8 ಅಲ್ವಾ ವರ್ಷಕ್ಕೊಂದ್ ಸರ್ತಿ ಒಬ್ಬ ಬರ್ತಾನೆ ವೃದ್ಧಪ್ಪ ಅಂತ ಹೇಳಿ ಇದನ್ನ ಬರ್ದಿಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲಮ್ಮ ಓಂ ಶಿವಾಯ ನಮಃ ಹರಾಯ ನಮಃ ಮೃತ್ಯುಂಜಯ ಮೇಡಮ್ ತಗೊಳ್ಳಿ ಮೇಡಮ್ ತಗೊಳ್ಳಿ ಮೇಡಮ್ ನನ್ ಕ್ಷಮಿಸ್ಬಿಡಿ ಮೇಡಮ್ ಥ್ಯಾಂಕ್ಸ್ ಯಾಕೆ ಮಾತು ಟೈಮ್ ವೇಸ್ಟ್ ಮಾಡದೇ ಇರೋರು ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅದು ಯಾವುದೋ ಕೆಲಸದ ಮೇಲೆ ಬಂದಿದ್ದೆ ಹಾಗೆ ಸದಾ ನಿಜ ಹೇಳೋರ್ ಬಾಯಲ್ಲಿ ಸುಳ್ಳು ಚೆನ್ನಾಗಿ ಕಾಣಲ್ಲ ಮನ್ಸಲ್ಲಿರೋದನ್ನ ಬಾಯ್ ಬಿಟ್ಟು ಹೇಳಿದ್ರೆ ಎಲ್ರಿಗೂ ಒಳ್ಳೇದು ಲವ್ ಮಾಡ್ತಿದ್ದೀರಾ ಲವ್ ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ ಹೇ ವಾಪಸ್ ಬಂದ್ರೆ ಲವ್ ಒಪ್ಕೊಂಡಂಗೆ Thank you.
ಆಕ್ಚುಲಿ ಸ್ವರ ಐ ಲವ್ ಯು This gonna make you flow. Move your booty to the beat. Cha cha cha, shake your feet. Hot up a hot to sakat to hot to sakat to hot to maga. Sweet up a sweet to sakat to sweet to in the hot to maga. Hit the mele hit the kuttu kuttanella hit the kuttu chachi chindi maru. Sustu vaja maru. Hey mast maja maru. ಸಕತ್ತು ಹಾಟು ಮಗ ಸ್ವೀಟ್ ಅಪ್ಪ ಸೆಂಟು ಸಕತ್ತು ಸೆಂಟು ನಿನ್ನ ಹಾಟು ಮಗ This gonna make it go. Move your booty to the beat. Cha cha cha, shake your feet. Mincho mincho belly, untu ninna sontadalli. Hey mincho mincho belly, untu ninna sontadalli. Mutti khali belly, itte maige bengi kulli. Kulli idu jodu. ಮಜಾ ಮಾಡು ಏ ಮಸ್ತ್ ಮಜಾ ಮಾಡು ಸುಸ್ತು ಮಜಾ ಮಾಡು ಮಸ್ತ್ ಮಜಾ ಮಾಡು ಹಟಪ್ಪ ಹಾಟು ಸಕತ್ತು ಹಾಟು ಸಕತ್ತು ಹಾಟು ಮಗ ಸ್ವೀಟಪ್ಪ ಸೆಟ್ಟು ಸಕತ್ತು ಸೆಟ್ಟು ಈ ನಿನ್ನ ಹಾಟು ಮಗ ಗ್ಯಾಲ್ ಯು ದ ಬಾಂಬ್ ಯು ದ ಲವ್ ಮಷಿನ್ ಗ್ಯಾಲ್ ಯು ಮೇಕ್ ಕಮ್ ಯು ಮೇಕ್ ಮೀ ಇಟ್ ಸ್ಪಿನ್ ವೆನ್ ಮೀ ಸೀ ಯು ವಾಕ್ ಅಪ್ ಆನ್ ದ ಸ್ಟ್ರೀಟ್ ವಿ ಟೆಲ್ ಯು Eeny, meeny, miny, moe, this is gonna make it blow. Move your booty to the beat, cha-cha-cha, shake your feet. ಚೂರಿ ಕಣ್ಣ ಚೋರಿ ನನ್ನ ಗೆದ್ದ ಜೋಕುಮಾರಿ ಎಂಥ ಒಳ್ಳೆ ಮೂಡು ಎಂಥ ಒಳ್ಳೆ ಮೂಡು ಬರೆ ಜಾಲಿ ಮಾಡು ಸುಸ್ತು ಮಜಾ ಮಾಡು ಮಸ್ತು ಮಜಾ ಮಾಡು ಸುಸ್ತು ಮಜಾ ಮಾಡು ಮಸ್ತು ಮಜಾ ಮಾಡು ಹಟಪ್ಪ ಹಾಟು ಸಕತ್ತು ಹಾಟು ಸಕತ್ತು ಹಾಟು ಮಗ ಸ್ವೀಟ್ ಅಪ್ಪ ಸೆಟ್ಟು ಸಕತ್ತು ಸೆಟ್ಟು ನಿನ್ನ ಹಾಟು ಮಗ ಹಿಟ್ಟು ಮೇಲೆ ಹಿಟ್ಟು ಕೊಟ್ಟು ಗುಟ್ಟನೆಲ್ಲ ಬಿಟ್ಟು ಕೊಟ್ಟು ಚಚ್ಚೆ ಚಂದಿ ಮಾಡು ಸುಸ್ತು ಮಜಾ ಮಾಡು ಮಸ್ತ್ ಮಜಾ ಮಾಡು ಸುಸ್ತು ಮಜಾ ಮಾಡು ಮಸ್ತ್ ಮಜಾ ಮಾಡು ಸುಸ್ತು ಮಜಾ ಮಾಡು ಮಜಾ ತಗೋಣ ಹೌದಲ್ವಾ ಅವಳು ಮನೆಯಲ್ಲಿದೆ ಅಂತ ಕೇಳ್ಕೊಂಡ್ಬಿಡ್ತೀನಿ ತರಲೆ ಅದಲ್ಲ ಕಣ ನಾನು ಹೇಳಿದ್ದು ಮತ್ತೆ
Wait and watch. ನಮಸ್ಕಾರ ರೀ. ನಮಸ್ಕಾರ ಅಪ್ಪ. ಏನ್ ರೀ ಇಷ್ಟೊಂದು ಬಾರ ಐತಿ ಅಲ್ರಿ, ಇಡ್ರಿ ಕೆಳಗಿಡ್ರಿ, ಇಡ್ರಿ ಅಪ್ಪ. ಅಲ್ರಿ ಗಂಟಸ್ ಹೆರಿಗಿ ನೋಡಕ್ ನೋಡಕತ್ತಿರಲ್ರಿ. ಅದಲ್ರಿ ಸರ, ಅಲ್ರಿ ಪಾಯ್ಕಾನಿಗ ಒಂದಾ ಮಾಡಂತ ಹೋದನ್ರಿ. ಒಂದಾ ಮಾಡಿ ಹಿಂಗ ತಿರುಗಿದ್ರಿ ಅಪ್ಪ, ಬುಯ್ ಅಂತ ನೀರ್ ಬಂದ್ರಿ. ಹೌದಾ? ಅಲ್ರಿ ಅವನವನು ನಾವ್ ಒಂದಾ ಮಾಡಿನಂತ ಅದಕ್ಕೆ ಹೆಂಗ್ರಿ ಗೊತ್ತಾತ? ಹೆಂಗ್ರಿ ಗೊತ್ತಾತ? ಕೈ ತೊಳ್ಯಾನಂತ ನಲಿತಾಕ ಹೋದನ್ರಿ ಅಪ್ಪ, ಕೈ ಇಟ್ಟನ್ರಿ ಅಪ್ಪ, ಹಂಗ ಜೊಳ್ಳ ಅಂತ ನೀರ್ ಬಂದ್ರಿ. ಅಲ್ರಿ ಅಪ್ಪ ನಾ ಕೈ ತೊಳಿತೀನಂತ ಅದಕ್ಕೆ ಹೆಂಗ್ರಿ ಗೊತ್ತಾತು? ಹೆಂಗ್ರಿ ಗೊತ್ತಾತ? ಅದ್ ಬರ್ರಲ್ಲ, ಆ ಮೆಟ್ಲ ಐತಲ್ರಿ, ಆ ಮೆಟ್ಲ ತಾಗ ಹೋಗ್ಬಿಟ್ಟು ಹಿಂಗ್ ಕಾಲ್ ಇಟ್ಟನ್ರಿ ಅಪ್ಪ, ಬೈ ಅಂತ ಮ್ಯಾಲ ತಗೊಂಡ್ರಿ. ಅಲ್ರಿ ನಾ ಮ್ಯಾಲ್ ಹೋಗ್ತೀನಂತ ಅದಕ್ಕೆ ಹೆಂಗ್ರಿ ಗೊತ್ತಾತು? ಹೆಂಗ್ರಿ ಗೊತ್ತಾತ? ನಂದು ಅದೇ ಕತೆ ರೀ. ನೋಡಿ ಆ ಕದ ನೋಡ್ರಿ, ನಾನ್ ಹಿಂಗ್ ಹೋಗಿ ಹಿಂಗ್ ಕಾಲ್ ಇಟ್ಟೆ ರೀ, ಡರ್ ಅಂತ ಓಪನ್ ಆಗ್ಬಿಡ್ತ್ರಿ. ಅದಾರಿ ಸರ, ಮಹಾಭಾರತದಾಗ ಮಾಯಾ ಬಜಾರ್ ನೋಡ್ತೀನ್ರಿ, ಅದಾದ್ಮೇಲೆ ಇದ ನೋಡ್ರಿ ನೋಡ್ತಾರ ನಾನು. ಎಲ್ಲ ಮಾಯಾ ಲೋಕ ರೀ, ಮಾಯಾ ಲೋಕ. ಹೌದು ಬಿಡ್ರಿ ಅಪ್ಪ. ನೀವೆಲ್ಲ ಹೊರಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ನಮ್ಮನ್ ಬಿಟ್ಟು ಅದೇನ್ ನೀನ್ ಮಾಡುವಂತ ಕೆಲಸ? ನಾನ್ ಹೇಳ್ದಕ್ ಮಾಡ್ತೀಯ ಇಲ್ವೋ ನೀನು? ಜ್ಞಾಪಕ ಇದೀನಾ ಪಾಪು? ನಿನ್ನಂತ ಕಳ್ಳನ್ನ ನಾನ್ ಯಾಕೆ ಜ್ಞಾಪಕ ಇಟ್ಕೋಬೇಕು? ಪೊಲೀಸ್ನವರು ನಿನ್ ಜ್ಞಾಪಕ ಇಟ್ಕೊಂಡಿರ್ತಾರೆ. ಪೊಲೀಸ್ನವ್ರು ಜ್ಞಾಪಕ ಇಟ್ಕೊಂತಾರ ಇಲ್ವೋ, ನೀನಂತೂ ಲೈಫ್ ಲಾಂಗ್ ನನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಹಾಗ ಮಾಡ್ತೀನಿ. ಅರ್ಥ ಆಗ್ಲಿಲ್ಲ? ಅರ್ಥ ಆಗತ್ತೆ ನೋಡಿ. ನಮ್ಮಪ್ಪನ ವಿಷಯ ನಿನ್ ಗೊತ್ತಿಲ್ಲ? ನಿಮ್ಮಪ್ಪನ ನನ್ ವಿಷಯ ಗೊತ್ತಿಲ್ಲ ಕಡಲೆ. ಮಾನ ತೆಗಿತೀನಿ ಕಣೆ. ನಿನ್ ಜಾತಕದಲ್ಲಿ ಕನ್ಯಾಗ ಪ್ರವೇಶನ ಇಲ್ಲ ಅನ್ಕೊಂಡ್ಬಿಟ್ಟಿದ್ನಲ್ಲೋ. ಮಾಮನ್ ಜಾತಕದಲ್ಲಿ ಇಲ್ದಿದ್ರು ಅವಳ ಜಾತಕದಲ್ಲಿ ಇದೆಯಲ್ಲ. ಏ ಬದ್ರಿ, ನುಗ್ಬಿಟ್ಟ. ಕರೆಕ್ಟ್ ಆಗಿ ಹೇಳ್ದೆ ಮಗ. ಮಾಮ ನಿನ್ ಜೋಡಿ ಸೂಪರ್ ಜೋಡಿ. ಚಿನ್ನಿ ಯಾ ಚಿನ್ನಿ, ಇವತ್ತ ಏನ್ ಮಾಡ್ಬಂದಿ ಗೊತ್ತಾ? ನಾನು ಏನ್ ಗವರ್ಮೆಂಟ್ ರಷನ್ ಮಾಡ್ಬಿಟ್ಟ? ಅದಕ್ಕಿಂತ ದೊಡ್ಡ ಕೆಲಸ ಮಾಡ್ಬಂದಿದ್ನು. ಅದೇನಪ್ಪ ಅದು? ನಾನೊಂದ್ ಹಾರ್ಟ್ ಆಪರೇಷನ್ ಗೋಸ್ಕರ ಬ್ಯಾಂಕ್ ಹತ್ರ ಒಂದ್ ಸೂಟ್ ಕೇಸ್ ಕಳ್ತನ ಮಾಡಿದ್ದೆ ಅಂತ ಹೇಳಿದ್ದೆ. ಜಾಪ್ಕ ಇದ್ಯಾ? ಆ ಪೇಷಂಟ್ ಅಪ್ಪ ಇನ್ನೊಬ್ಬಳನ್ನ ಇಟ್ಕೊಂಡಿದ್ದ, ಸ್ವಂತ ಮಗಳು ಆಪರೇಷನ್ ಮಾಡ್ಸಕ್ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಅವನ ತರನೇ ಕಳ್ತನ ಮಾಡಿ ಆ ಹುಡುಗಿಗೆ ಆಪರೇಷನ್ ಮಾಡಿಸ್ತಿಯಲ್ಲ ಅತ್ತಾನೆ? ಕರೆಕ್ಟ್. ಅವತ್ತು ನನ್ ವಿರುದ್ಧ ಸಾಕ್ಷಿ ಹೇಳಿ
ನನ್ನ ಆರು ತಿಂಗಳು ಜೈಲಿಗೆ ಹಾಕಿಸಿ ಲೈಫ್ ಲಾಂಗ್ ನನ್ನ ಕಳ್ಳಾನು ಹಣೆಪಟ್ಟಿ ಕಟ್ಟದ್ಲಲ್ಲ ಆ ಕಾಲೇಜ್ ಹುಡುಗಿನ ಏನ ಮುಗಿಸ್ಬಿಟ್ಟಿಯ ಮುಗಿಸ್ಲಿಲ್ಲ ಅವಳು ಬಾಳನೆ ಮುಗಿಸ್ಬಿಟ್ಟೆ ರೇಪ್ ಮಾಡ್ಬಿಟ್ಟಿ ಹೌದು ಚಿನ್ನಿ ಪಬ್ಲಿಕ್ ಪಬ್ಲಿಕ್ ಅಲ್ಲಿ ರೇಪ್ ಮಾಡಿದ್ದೀನಿ ಅವಳು ಯಾರೋ ವಿಶ್ಕಂಠನ ಮಗಳಂತೆ ಚಿನ್ನಿ ಆ ವಿಶ್ಕಂಠನ ಮಗಳನ್ನ ಲವ್ ಮಾಡ್ತಿದ್ದಾನೆ ಹೌದು ಮಾಮ ಅವಳನ್ನ ತುಂಬಾ ಹಚ್ಚಿಕೊಂಡಿದ್ದಾನೆ ನಾನೆಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಆ ಹುಡುಗಿ ಮೇಲಿರೋ ಕೋಪದಿಂದ ಆವೇಶಪಟ್ಟು ಚಿನ್ನಿ ಹತ್ರನೂ ಅಲ್ಲಿ ನಿಜ ಏನ್ ನಡೀತು ಅಂತ ಹೇಳೋದನ್ನೇ ಮುಚ್ಚಿಟ್ಬಿಟ್ಟೆ ಮಾಮ ಏನದು ನಿಜ ಏನ್ ಬಾಯ್ ಪಡ್ಕೊಂತಿದ್ಯ ನಿನ್ನ ರೇಪ್ ಮಾಡಕ್ ನನ್ನೇನ್ ಕಳನಾಯಕ ಅನ್ಕೊಂಡ್ಯಾ ಏಯ್ ನಾನು ಯಾವತ್ತಿದ್ರು ನಾಯಕ ಕಣೆ ಹೀರೋ ನಿನ್ನ ದೃಷ್ಟಿಲಿ ನಾನು ವಿಲನ್ ಇರ್ಬೋದು ನಾನ್ ಯಾರಿಗೂ ಹೆಲ್ಪ್ ಮಾಡಕ್ ಹೋದೆ ಅವತ್ತು ನೀನ್ ನನ್ನ ಕಳ್ಳ ಅಂತ ಪೊಲೀಸ್ ಇಟ್ಕೊಟ್ಟೆ ಅವತ್ತಿಂದ ಇಡೀ ಜಗತ್ತೇ ನನ್ನ ಕಳ್ಳ ಕಳ್ಳ ಅಂತ ಹಣೆಪಟ್ಟಿ ಕಟ್ಬಿಡ್ತು ಅವತ್ತಿಂದ ನಾನು ಈ ಪ್ರಪಂಚದ ಕಳ್ಳಾಗೆ ಬದುಕ್ಬೇಕು ಎಲ್ಲ ನಿನ್ನಿಂದ ಹಾವು 12 ವರ್ಷ ದ್ವೇಷ ಸಾತ್ತದಂತೆ ನಾನು ಲೈಫ್ ಲಾಂಗ್ ನನ್ನ ದ್ವೇಷ ಮರೆಯಲ್ಲ ಈಗ ನೀನ್ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲ ಅಂದ್ರೆ ಕುರುಪುಗಳು ಹಾಕ್ಬಿಡ್ತೀನಿ ಕೂತ್ಕೊಳೆ ಕೂತ್ಕೊಳ್ಳೇ ಸಮಾಜ ದೃಷ್ಟಿಲಿ ನೀನು ಅವನು ನನ್ನ ಪ್ರಾಣ ಕಂಡ್ರು ಅವನ ಮನಸ್ಸಿಗೆ ಇಷ್ಟೊಂದು ನೋವಾಗಿದೆ ಅಂದ್ರೆ ಅವನ ಕಾಲಿಗೆ ಬಿದ್ದಾರ ನಾನು ಕ್ಷಮೆ ಕೇಳ್ತೀನಿ ಏನ್ ಚಕ್ರಿ ನೀನ್ ಇಲ್ಲೇ ಚಿನ್ನಿ ಅಲ್ಲಿ ಏನ್ ವಿಷಯ ನೀ ಚಿನ್ನಿ ನೋಡಿದ್ಯಾ ನೋಡ್ದೆ ಮಾತಾಡ್ಸದ್ನಪ್ಪ ಕಣ್ಣಲ್ಲಿ ಬೆಂಕಿ ಮುಕ್ಕಲ್ಲಿ ಎಣ್ಣೆ ಇನ್ನೆಲ್ಲಿ ಸುಟ್ಟ ಕೊಡ್ತೀನಿ ಅಂತ ಓಡ್ ಬಂದೆ ಎಲ್ಲಿದೆ ನೋಡು ಕಲ್ಯಾಣ ಹತ್ರ ಕೂತವ್ನೆ ಶಿಟ್ ಇದೇ ಟೇಬಲ್ ಪಂಕ್ಚರ್ ಬೇರೆ ಚಕ್ರಿ ಇವತ್ತು ದೊಡ್ಡ ಗಾಳ ಹಾಕಿದ್ದೆ ಈ ವ್ಯಾನ್ ಸಿಕ್ಕಾಕೊಂಡ್ಬಿಡ್ತು
ಒಳ್ಳೆ ಟೈಮ್ ಅಲ್ಲಿ ಕೀ ಕೊಡಿ ನೀಲೇ ಎಲ್ಲಿ ಹೋಗ್ತಿದ್ಯಾ ನಾನು ಬರ್ತೀನಿ ನನ್ನ ಅವನ ಮಧ್ಯೆ ನೀನಲ್ಲ ಗಾಡಿನೂ ಬರಂಗಿಲ್ಲ ಹಲೋ ಅಣ್ಣ ಚಕ್ರಿ ವೈಟ್ ಮಾರುತಿ ವ್ಯಾನ್ ಅಲ್ಲಿ ಹೋಗ್ತಾ ಇದ್ದಾನೆ ಗಾಡಿ ನಂಬರ್ KA02M9866 ಏನ್ ಮಾಡ್ಲಣ್ಣ ನೀನೇನು ಮಾಡಬೇಡ ಅವನೇ ಮಾಡಿಸ್ತೀನಿ ಹಲೋ ಅರ್ಜೆಂಟ್ ಕೆಲಸ ಇದೆ ಈಗಲ್ ಟನಿಗೆ ಬಾ ಏನ್ ಬರಕ್ ಹೇಳಿದ್ದು ಚೆನ್ನೇ ಲಿಸನ್ ಕೇರ್ಫುಲಿ ವೈಟ್ ಮಾರುತಿ ವ್ಯಾನ್ ನಂಬರ್ KA02M9866 ಬಾಂಬ್ ಬಿಡ್ಬೇಕು ನಂಜುಂಡ ಅಣ್ಣ ಬಂದೆ ಚಿನ್ನಿ ಬರ್ಲಿಲ್ವಾ ಬರ್ಲಿಲ್ವೆ ಎಲ್ಲ ಮಾಮ ಹೋಗ್ಬಿಟ್ಟೆ ಎಲ್ರು ಒಂದೇ ಸಮ ಹುಡುಕ್ತಾ ಇದೀವಿ ಚಕ್ರಿ ಯಾವ ತಪ್ಪು ಮಾಡಿಲ್ಲ ಅದೆಲ್ಲ ಸುಮ್ನೆ ನಾಟಕ ಚಕ್ರಿ ಇಲ್ಲೇತಾನೆ ಬಾಮಾಮ ಬೇಡ ಕಣ ನಾನು ನೋಡಿಲ್ಲ ಮಾಮ ಹಾಗೆಲ್ಲ ಹೇಳ್ಬೇಡ ಮಾಮ ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ಬೇಜಾರಾಗಿ ಕೊನೆಗೆ ನೀನ್ ಇಲ್ಲಿರ್ತಿ ಅಂತ ಬಾರಿ ಹುಡ್ಕೊಂಡ್ ಬಂದಿದೀವಿ ನೋಡು ಅವ್ನ್ ಗಾಡಿನೂ ಇಲ್ಲ ಇದೆ ಯಾವ ಗಾಡಿ ಅದೇ ವೈಟ್ ಮಾಡ್ತೀವನ್ ಮಾಮ ಆ ಮಾಡ್ತೀವನ್ ಚಿಂಚನ ಒಂದ್ ಗಾಡಿ ತಂದಿದ್ಲು ಅದನ್ನೇ ಚಕ್ರಿ ಮಾಮ ಇಲ್ಲಿ ತಗೊಂಬಂದ ಛೇ ಎಂತ ಕೆಲಸ ಮಾಡ್ಬಿಟ್ಟು ಚಕ್ರಿ ಆ ಗಾಡಿಲಿ ಬಂದಿರೋದು ಗೊತ್ತಿಲ್ಲ ಬಾಂಬೆರೆ ಫಿಕ್ಸ್ ಮಾಡ್ಬಿಟ್ಟೆ ಚಕ್ರಿ ಚಕ್ರಿ ಯಾಕೆ ಕೆಲಸ ನೀನ್ ನಾಟಕನ ದುರಬಾ ಚಕ್ರೆ ಇವನ ಕುತ್ಕ ಇಸ್ಕೋದು ಕೋಯಿಸೋದಿಲ್ಲ ಬಿಟ್ಟ ಏನ್ ಹುಚ್ಚುಚ್ಚ ಮಾತಾಡ್ತಿದ್ಯಾ ನೀನು ನೋಡ ನೋಡ ನಿನಗ್ ಬೈದ್ರೆ ಇವನು ಕೋಪ ಬರುತ್ತೆ ಇವ್ರ ಏನ್ ತಪ್ಪು ಮಾಡ್ತಾ ಇದ್ರು ನಿನಗ್ ಬೇಜಾರಾಗ್ಬಾರ್ದು ಅಂತ ನೀನು ಹುಡ್ಕೊಂಡು ಅಳಿತಾ ಇದ್ದಾನೆ ಆದ್ರೆ ನೀನು ಪ್ರಾಣ ಸ್ನೇಹಿತ ಅನ್ನೋದನ್ನೇ ಮರೆತು ಅವ್ನ ಮ್ಯಾನ್ಗೆ ಬಾಂಬ್ ಇಟ್ಟಿದ್ಯಾ ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು ಬೇರೆಯವ್ರ ಉಗುರು ನನ್ ಮೈ ತಗಲಿದ್ರೆ ಅವ್ರ ಕೈನೇ ಕತ್ತರಿಸ್ತಾನೆ ಬೇರೆಯವ್ರ ಉಸಿರು ನನ್ ಮೈ ತಗಲಿದ್ರೆ ಅವ್ರ ಕುತ್ತಿಗೆನೇ ಎಸಿಕ್ತಾನೆ ಅಂತ ಚಿನ್ನಿ ನನ್ನ ಕೊಲ್ಲ ಟ್ರೈ ಮಾಡ್ತಾರೆ ಏನೋ ಮಾತಾಡ್ತಿದ್ಯಾ ನೀನು ನಿನ್ನ ನಿನ್ ಕೈಲಿ ಸಾಯೋದಕ್ಕೆ ಇಷ್ಟಪಡ್ತೀನಿ ಹೊರತು ಇವನ್ ಜೊತೆ ಬದುಕೋದಕ್ಕೆ ಇಷ್ಟಪಡೋದಿಲ್ಲ ನಾನು
ಇಷ್ಟೊಂದು ನಂಬಿಕೆಯಿಂದ ಮಾತಾಡ್ತೀಯಲ್ಲ, ನಿನ್ ವ್ಯಾನಕ್ ಬಾಂಬ್ ಇಟ್ಟವ್ರು ಯಾರು ಕೇಳು ಕೇಳು? ಬಾಂಬ್ ಇಟ್ಟಿದ್ದಾನೆ, ಆದ್ರೆ ಆ ಗಾಡಿಯಲ್ಲಿ ನೀನ್ ಬರ್ತೀಯ ಅಂತ ನನಗೇನ್ ಗೊತ್ತು? ಕೇಳಿದ್ಯಾ ಕೇಳಿದ್ಯಾ, ನೆನ್ನೆ ಮೊನ್ನೆ ಬಂದ ಹುಡುಗಿಗೋಸ್ಕರ ಇಷ್ಟು ವರ್ಷ ಸ್ನೇಹನ ಕೊಲ್ಲಕ್ ನೋಡ್ದ. ಬೇಡ, ಬಾವಿ ಬಂದಾಗ ಮಾತಾಡ್ಬೇಡ. ಚಕ್ರಿ, ಅದೇನಾಯ್ತು? ಬರೀ ಎಡ್ ಬೆಳೈತೆ, ಪ್ರಾಣ ಹೋಗಲ್ಲ. ತಗೋ ತಗೋ, ಒಂದೇ ಸಲ ಮುಗಿಸ್ಬಿಡು. ತಗೋ ತಗೋ. ಅವನು ನಿನ್ ಸ್ನೇಹಿತನ ಏರ್ಬಹುದು, ನಾನ್ ಹಿಂಗ್ ಮಾಡ್ದೆ ಅಂತ ನಿನಗೆ ಕೋಪ ಬರೋದು ಸಹಜನೇ. ನನ್ನ ಸ್ಥಾನದಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ದೆ? ನಿನ್ನ ಸ್ನೇಹಿತ ಅವಳ ಹಣೆ ಬರನೆ ಬದಲಾಯಿಸಿಬಿಟ್ಟ, ಈಗ ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ? ಒಂದ್ ವೇಳೆ ಅವನು ಅವಳನ್ನ ಸಹಿಸಿ ಬಿಟ್ಟಿದ್ರೆ ಅತ್ತೋ ಕರೆದೋ ದುಃಖ ಮರೆತಿದ್ದೆ. ಬದುಕಿರೋವರೆಗೂ ಕೊರ್ಗೂ ಹಾಗೆ ಮಾಡ್ಬಿಟ್ಟ. ತಂದೆ ಆಗಿ ನಾನು ಮಾಡಿದ ತಪ್ಪು ಅಂತ ನಿನಗೆ ಅನಿಸಿದ್ರೆ ಮುಗಿಸ್ಬಿಡು. ಚಕ್ರಿ, ಚಕ್ರಿ, ಚಕ್ರಿ,
ಏನಂತಲ್ಲ ನನ್ ಎಷ್ಟು ಕಮ್ಮಿ ಆಗೋದು ಗೊತ್ತಾ ವೆಲ್ಕಮ್ ಮೇಡಮ್ ವೆಲ್ಕಮ್ ಹೌ ಕೆನ್ ಐ ಹೆಲ್ಪ್ ಯು ಎಕ್ಸ್ಕ್ಯೂಸ್ ಮೀ ಹಲೋ ಓ ಮೈ ಗಾಡ್ ರೀ 1 lakh 2 lakh ಎಲ್ಲ ಯಾಕೆ ನನ್ನ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀರಾ ಪೆಟ್ಟಿ ಕ್ಯಾಶ್ ನಲ್ಲಿ ಇದೆ ತಗೊಳ್ಳಿ ಓಕೆ ಮಿಸ್ಟರ್ ಯೆಸ್ ಮೇಡಮ್ ಐ ವಾಂಟ್ ಟು ಗಿಫ್ಟ್ ಅ ಕಾರ್ ಟು ಮೈ ಡ್ರೈವರ್ ಡ್ರೈವರ್ ಗೆ ಕಾರ್ ಗಿಫ್ಟ್ ಯಾವ ಕಾರ್ ಮೇಡಮ್ ದಟ್ ವನ್ ನಮ್ಮನೆ ಮಾಲಿನೆ ಎಸಿ ಕಾರ್ ಅಲ್ಲಿ ಬರ್ತಾನೆ ಮೇಡಮ್ ನಿಮ್ಮ ಮನೆಯಲ್ಲಿ ಅಡುಗೆ ಬಟ್ಟನ್ ಕೆಲಸ ಖಾಲಿ ಇದ್ರೆ ಹೇಳಿ ನಾನು ಬಂದು ಮಾಡ್ತೀನಿ ಓಕೆ ಓಕೆ ಟೈಮ್ ವಿಲ್ ಕಮ್ ಡೋಂಟ್ ವರಿ ಬನ್ನಿ ಟೆಸ್ಟ್ ಡ್ರೈವ್ ಗೆ ಹೋಗೋಣ ಯಾ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಮುತ್ತಪ್ಪ ಮುತ್ತಪ್ಪ ಸಿಂಗಲ್ ಪೇಮೆಂಟ್ ಗೆ ಏನು ಡಿಸ್ಕೌಂಟ್ ಕೊಡ್ತೀರಾ ಮೇಡಮ್ ಮೊದಲು ಟೆಸ್ಟ್ ಡ್ರೈವ್ ಗೆ ಹೋಗ್ಬಿಟ್ಟು ಬರೋಣ ಆಮೇಲೆ ಅದರ ಬಗ್ಗೆ ವರ್ಕ್ ಔಟ್ ಮಾಡೋಣ ಏನಿಲ್ಲ ಆ ಬ್ಯಾಲೆನ್ಸ್ ದುಡ್ಡನ್ನ ನಿಮಗೆ ಕೊಡೋಣ ಅಂತ ಥ್ಯಾಂಕ್ ಯು ಮೇಡಮ್ ಕೀ ತರ್ತೀನಿ ಕೀ ಕೊಡಪ್ಪ ನೋಡಿ ಸರ್ ಮೇಡಮ್ ಪ್ಲೀಸ್ ಫಾಲೋ ಮೀ ಯಾ ಶೋ ಕೀ ತಗೊಳ್ಳಿ ಓ ಮೈ ಗಾಡ್ ಏನಾಯ್ತು ಮೇಡಮ್ ಬ್ಯಾಗ್ ಅಲ್ಲೇ ಮರ್ತ್ಬಿಟ್ಟೆ ಐ ಜಸ್ಟ್ ಗೋ ಬೇಡ ಬೇಡ ಮೇಡಮ್ ಡೋಂಟ್ ಬಾದರ್ ನಾನು ಹೋಗ್ತಾ ಇರ್ತೀನಿ ಬಟ್ ಬಿ ಕೇರ್ಫುಲ್ ಕಾಸ್ಟ್ಲಿ ಥಿಂಗ್ಸ್ ಇದೆ ಡೋಂಟ್ ವರಿ ವಿ ಆರ್ ಆಲ್ವೇಸ್ ಆನೆಸ್ಟ್ ಪೀಪಲ್ ಯು ಬೆಟರ್ ಬಿ ಥ್ಯಾಂಕ್ ಯು ಪ್ಲೀಸ್ ಸಿಟ್ ಐ ವಿಲ್ ಕಮ್ ಅಯ್ಯೋ ಇವತ್ತು ಎದ್ದುಗಳಿಗೆ ಬಹಳ ಚೆನ್ನಾಗಿದೆ ಲಕ್ಕಿ ಫೆಲೋ ಹೋಗೇ ಬಿಟ್ಲ ಡ್ರೈವರ್ ಗೆ ಕಾರ್ ಕೊಡ್ತೀರಿ ಅಂದಾಗ್ಲೇ ಅನ್ಕೊಂಡೆ ಇದ್ರಲ್ಲಿ ಏನಾದ್ರೂ ಅಡ್ರೆಸ್ ಸಿಕ್ಕಿದ್ರೆ ನನ್ನ ಪುಣ್ಯ ಇಲ್ಲಾದ್ರೆ ನನ್ನ ಕೆಲ್ಸಾನೇ ಗೋವಿಂದ ಅಯ್ಯಯ್ಯೋ ಏನಪ್ಪ ಇದು ಇದು ಶೋರೂಮ್ ಪೀಸೇನೆ ಏನಕ್ಕ ಕ್ಯಾಲ್ ಆಯ್ತು ಸ್ಕೂಟ್ರಾ ಬೈಕ್ ಏಯ್ ಅಲ್ಲಿ ನೋಡು ಪಾರ್ಕಿಂಗ್ ಇಂದ ಕಾರ್ ಆರ್ಸಿದ್ ನೋಡಿದೀನಿ ಮನೆಯಿಂದ ಕಾರ್ ಆರ್ಸಿದ್ ನೋಡಿದೀನಿ ಶೋರೂಮ್ ಇಂದ ಕಾರ್ ಆರ್ಸೋಳು ನೀನೊಬ್ಳೆ ಲೇ ಅಬ್ದುಲ್ ಮಾಲೀಕ್ ಅಪ್ನ ಪೈಜಾಮಾ ಸಮಾಲ್ ರೇ ಪೈಜಾಮಾ ಹಾಕಿದಂಗೆ ಒಳಗಿರ ಚಡ್ಡಿ ಹಾಕ್ಬಿಡ್ತಾಳೆ ಲೋ 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 ಏ ಅಭಿ ಆಚೆ ಬನ್ನಿ ಎಲ್ಲರೂ ಆಡ್ಕೊಂತಾರೋ ಚಡ್ಡಿ ಕೊಡೋ ಅದೇ ಅಲ್ವಾ ಮಜಾ ನೋಡು ನೀನ್ ಕೊಡ್ಲಿಲ್ಲ ಅಂದ್ರೆ ಆ ದೇವ್ರ ಗಣೇಶನ್ ಮೇಲಾಣೆ ತಮಾಷೆಗೆ ದೇವ್ರ ಗಣೇಶ ನನಗೇನು ಆಗಲ್ಲ ಆ ಶಿವನ್ ಮೇಲಾಣೆ ಇಟ್ಕೋ ಹಾಗಾದ್ರೆ ನಮ್ ಸ್ನೇಹದ ಮೇಲಾಣೆ ಈಗೇನು ಮಾಡಕ್ಕಾಗಲ್ಲ ತಗೋ ನನ್ ಗೊತ್ತು ನಿನ್ ಸ್ನೇಹಕ್ ಬೆಲೆ ಕೊಡ್ತೀಯ ಅಂತ ನಮ್ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅದಕ್ಕೋಸ್ಕರ ನಮ್ ಸ್ನೇಹನ್ ಕಳ್ಕೋಬೇಕಾ ಇಲ್ಲ ಚಕ್ರಿ ನಮ್ ಸ್ನೇಹ ಅಮೂಲ್ಯವಾದ್ದು ನನ್ನ ನಿನ್ನ ವೈರಿ ಒಬ್ನೆ ಆ ಚಿನ್ನಿ ನಿನ್ಯಾಗ್ ನನ್ ಜೊತೆ ಕೈ ಜೋಡಿಸ್ಬಾರ್ದು ಚಿನ್ನಿ ನನ್ ವೈರಿ ಅಂತ ನಿನ್ ಯಾವನ ಹೇಳಿದ್ ಏನ್ ಚಕ್ರಿ ಕೊಲೆ ಮಾಡಕ್ ಬಂದವನು ವೈರಿ ಅಲ್ವಾ ಈ ನನ್ನ ಪ್ರಾಣದ ಮೇಲೆ ಅಧಿಕಾರ ಇರೋದವನೊಬ್ಬನಿಗೆ ಕಣ ನಮ್ಮಿಬ್ರ ಸ್ನೇಹದ ಮಧ್ಯೆ ಯಾರ ಬಂದ್ರೆ ನೀನು ಅವ್ರ ಶತ್ರು ಅಂತ ಗೊತ್ತಿದ್ದು ನೀನ್ ಒಳಗ್ ಸೇರಿಸಿದೆ ತಪ್ಪು ಚಕ್ರಿ ಬೇಷ್ ಸ್ನೇಹ ಅಂದ್ರೆ ಇದು ಆದಷ್ಟು ಬೇಗ ನೀವಿಬ್ರು ಒಂದಾಗ್ಲಿಂತ ಆ ದೇವ್ರ ಹತ್ರ ಕೇಳ್ಕೊತೀನಿ ಅಣ್ಣ ಚಕ್ರಿ ಒಂದಾದ್ರೆ ಚಿನ್ನಿ ನೇರ್ತ ತುಂಬಾ ಸುಲಭ ಸರಿಯಾಗಿ ಹೇಳ್ದಕ್ಕ ಬರ್ತೀನಿ ಬರ್ತೀನಿ ಚಕ್ರಿ ಬರ್ತೀನಿ ಓಕೆ ಬರ್ಲ ಎಂತ ಒಳ್ಳೆ ಸ್ನೇಹಿತರು ಇಬ್ರು ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ ನೋಡಿದ್ರೆ ಹೊಟ್ಟೆ ಉರಿಯುತ್ತಲ್ಲೋ ನಾನು ಅವತ್ ಕೋಪದಲ್ಲಿ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ ಅವರಿಬ್ಬರು ಹೇಗಾದ್ರೂ ಒಂದ್ ಮಾಡ್ಬೇಕಣ ಒಂದ್ ಕೆಲಸ ಮಾಡೋಣ ನಾಡಿದ್ದು ಹೋಳಿ ಹಬ್ಬ ಚಕ್ರಿಗೆ ಚಿನ್ನಿನ ಎದುರುಗಡೆ ಕರ್ಕೊಂಡ್ ಬಂದು ನಿಲ್ಸಿ ಒಂದ್ ಸರ್ಪ್ರೈಸ್ ಕೊಡೋಣ ಹೇ ಕರೆಕ್ಟ್ ಕಣ ಒಳ್ಳೆಯ Thank you.
ಸೇರಿಕೊಂಡರು. ಆಪರೇಷನ್ ಮಾಡಿ ಮೈನಲ್ಲಿದ್ದ ಬುಲೆಟ್ ನ ತೆಗೆದಿದ್ದೀನಿ. ಪ್ರಾಣಕ್ಕೇನು ಅಪಾಯ ಇಲ್ಲ. ಹೀಸ್ ಔಟ್ ಆಫ್ ಡೇಂಜರ್. ರಕ್ತ ತುಂಬಾ ಹೋಗಿರೋದ್ರಿಂದ ಬ್ಲಡ್ ಕೊಡ್ಲೇಬೇಕು. ಬೇಗ ಅರೇಂಜ್ ಮಾಡಿ, ಹಣದ ಬಗ್ಗೆ ಯೋಚನೆ ಮಾಡಬೇಡಿ. ಅಂದಹಾಗೆ ಅವರ ರಕ್ತ ಎ ಬಿ ನೆಗೆಟಿವ್, ಸಿಗೋದು ಬಹಳ ಕಷ್ಟ. ಎಲ್ಲ ಕಡೆನು ಟ್ರೈ ಮಾಡ್ತಾ ಇದ್ದೀನಿ. ಡಾಕ್ಟರ್, ನಂದು ಎ ಬಿ ನೆಗೆಟಿವ್, ನನ್ನ ರಕ್ತ ತಗೊಳ್ಳಿ. ಬೇಡ ಡಾಕ್ಟರ್, ಬೇಡ. ಕೊಚ್ಚೆ ನೀರು ಕೊಡಿ, ತಗೋತೀನಿ. ಹಾವಿನ ವಿಷ ಕೊಡಿ, ತಗೋತೀನಿ. ಅವನ ಬ್ಲಡ್ ಮಾತ್ರ ಬೇಡ, ಹೊಟ್ಟೋಗು. ಚಿನ್ನಿ, ನನ್ನ ಮಾತು ಕೇಳು. ಬೇಡ ಕಣ, ನೀನ್ ಸೂರಪ್ಪನ ಜೊತೆ ಕೈ ಜೋಡಿಸಿದ್ ನೋಡಿ, ಸ್ನೇಹಕ್ಕೆ ಬೆಲೆ ಕೊಟ್ಟು ನಿನ್ ಹತ್ರ ಬಂದೆ. ಛೇ ಚಿನ್ನಿ, ನಿನ್ ಪರಿಸ್ಥಿತಿ ಬೇರೆ ಯಾರು ಇದ್ರು ಇದೇ ತರ ಮಾತಾಡೋದು? ದಯವಿಟ್ಟು ಸತ್ಯನ ತಿಳ್ಕೊಂಡು ಮಾತಾಡು. ಬೇಕಾಗಿಲ್ಲ, ಬೆಂಕಿನ ಮಂಡಲ್ ಇಟ್ಕೊಂಡ್ರೆ ಮೈ ಸುಡುತ್ತೆ. ಹಾ, ಅದೇ ಕೊಡುವಿದ್ರೆ ಇಡೀ ಊರೇ ಸುಟ್ಟೋಗುತ್ತೆ. ನೀ ನನ್ ಮುಂದೆ ನಿಂತ್ಕೋಬೇಡ, ಹೊಟ್ಟೋಗು. ಚಿನ್ನಿ ಪ್ಲೀಸ್. ಅವನು ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಹೋಗಾಚೆ. ಏಯ್, ನಾನ್ ನಿನ್ನ ಹತ್ರ ಮಾತಾಡ್ತಿಲ್ಲ, ನೀನೆಲ್ಲ ಮಧ್ಯ ಮಾತ್ರ ತಲೆ ಹೊಡೆದ ಹಾಕ್ಬಿಡ್ತೀನಿ. ಡಾಕ್ಟರ್, ದಯವಿಟ್ಟು ನನ್ ಬ್ಲಡ್ ತಗೊಳ್ಳಿ ಪ್ಲೀಸ್. ಹೋಗ್ತೀಯೋ? ಕುತ್ತಿಗೆ ಹಿಡಿದು ಆಚೆ ತರ್ಬೇಕಾ?
ಅವ್ನು ಕುತ್ತಿಗೆ ಹಿಡಿಯೋ ಧೈರ್ಯ ಮಾಡಬೇಡ, ಊನಾಗೋಗ್ತೀಯ. ನೀನ್ ಆಚೆ ಹೋಗ್ಲಿಲ್ಲ ಅಂದ್ರೆ ನೀನ್ ಕಣ್ಣು ಮುಚ್ಚಿ ತೆಗಿಯೋ ಅಷ್ಟರಲ್ಲಿ ನೀನ ನನ್ನ ನೋಡ್ಬೇಕಾಗುತ್ತೆ. ಬಿಡು, ಹೊಡಿಯೋ ತೋಳಿಗೆ ಬಲ, ತಿನ್ನೋ ಬಾಯಿಗೆ ರುಚಿ, ಯೋಚಿಸೋ ಮೆದ್ಲಿಗೆ ಬುದ್ಧಿ, ಮಲಗೋ ಕಣ್ಣಿಗೆ ನಿದ್ದೆ, ನಗೋ ಮನಸ್ಸಿಗೆ ಸ್ಫೂರ್ತಿ ಕಣ. ಅವನು ಇದಕ್ಕೆಲ್ಲ ಒಂದೇ ಹೆಸರು ಕಣ, ಚಿನ್ನಿ. ಅವನ್ನ ನನ್ನ ಕೈಯಾರೆ ಸೂಟ್ ಮಾಡಿಸ್ಬಿಟ್ಟಿಯಲ್ಲೋ. ಭೂಮಿನ ಕೆಣಕಿದ್ರೆ ಭೂಕಂಪ, ಪ್ರಕೃತಿನ ಕೆಣಕಿದ್ರೆ ಪ್ರವಾಹ, ಸ್ನೇಹನ ಕೆಣಕಿದ್ರೆ ಸಮರ. ಅವನ ಮೈಯಲ್ಲಿ ಹೋಗಿರೋ ಒಂದೊಂದು ತೊಟ್ಟು ರಕ್ತಕ್ಕೂ ನೀನು ಬೆಲೆ ಕಟ್ಟಲೇಬೇಕಲೆ ಮಗನೇ. ಹೋಗ್ಬಿಟ್ರೆ ನಮ್ಗದೇನು? ನಮಸ್ತೆ ಸರ್. ಇವತ್ತು ಜೋಬಲ್ಲಿ ಕ್ಯಾಶ್ ಇಲ್ಲದೆ ಕಮ್ಮಿ ಆಗ್ಬಿಟ್ಟು. ನನ್ನ ಐಶ್ವರ್ಯ ರೈ ಬೇಕು, ಕಳಿಸ್ತೀರಾ? ವೆರಿ ಗುಡ್, ವೆರಿ ಗುಡ್. ಅವ್ರಿಗೂ ನಿಮಗೂ ಏನು ಸಂಬಂಧ ಇಲ್ಲದೆ ಹೋದ್ರು ಅವ್ರ ಜೀವನ ಒಳ್ಳೇದಾಗ್ಲಿ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರಿ. ನೀವೊಂಥರ ಮಿನಿ ಮದರ್ ತೆರೇಸಾ ಇದ್ದಾಗೆ. ಯು ಡೋಂಟ್ ವರಿ, ಖಂಡಿತ ನಾನು ಅವ್ರಿಗೆ ಕುಡಿಯೋದ್ನ ಕಲಿಸ್ಬಿಡ್ತೀನಿ. ಅಲ್ಲ, ಬಿಡಿಸ್ಬಿಡ್ತೀನಿ. ಮೇಡಮ್, 8,000. ಅಯ್ಯೋ, ತಪ್ಪ ತಿಳ್ಕೊಬೇಡಿ. ಯಾರೇ ಕುಡುಕರನ್ನ ಕರ್ಕೊಂಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರೆ ಅವ್ರಿಗೆ ನಮ್ಮ ಸಂಸ್ಥೆಯಿಂದ 500 ರೂಪಾಯಿ ಕಾಣಿಕೆ ಕೊಡೋದು ನಮ್ಮ ಪದ್ಧತಿ. ದುಡ್ಡಿಗಿಂತ ಅವ್ರ ಆರೋಗ್ಯ ಮುಖ್ಯ. ಮಚ್ಚೆ ಬಾ, ಕುತ್ಕೋ. ಏ ಮೇಡ, ಚಕ್ರಿ ಮಾಮ ಬರಕ್ ಮುಂಚೆ ಆ ಸೀಟಿಂದ ಮೇಲೆದ್ಬಿಡು. ಯಾಕೆ?
ಅದು ಚಿನ್ನಿ ಸೀಟು. ಚಕ್ರಿ ಮಾಮ ಏನಾದ್ರೂ ಬಂದ್ ನೋಡಿದ್ರೆ ನಿನ್ನ ಮುಖ ಕೆತ್ತ ಬಿಡ್ತಾನೆ. ಜೊತೆಲಿರೋ ನಮ್ಗಿಂತ ಪ್ರಾಣ ತೆಗಿಯಕ್ ಸಿದ್ಧವಾಗಿದ್ದವನು ಅವ್ನ್ ಗ್ರೇಟ್ ಆಗ್ಬಿಡ್ತಾನ. ಎಲ್ ಕೂತ್ಕೊಂಡು ಯಾರ ಬಗ್ಗೆ ಏನ್ ಮಾತಾಡ್ತಾ ಇದೀಯ? ಚಿನ್ನಿ ಇರ್ಲಿ ಇಲ್ದೆ ಇರ್ಲಿ, ಈ ಚೇರ್ ಮೇಲೆ ಕೂತ್ಕೊಳ್ಳೋ ಅಧಿಕಾರ ಅವನೊಬ್ಬನಿಗೆ ಇರೋದು ಜ್ಞಾಪಕ ಇಟ್ಕೋ. ಪ್ರೀತಿ ಪ್ರೇಮ ಸ್ನೇಹ ಸಂಬಂಧ ಎಲ್ಲ ನಿಮ್ಗೆ ಏನೋ ಗೊತ್ತು. ನೋಡೋ ಇಲ್ಲಿ ನೋಡೋ, ಎಲ್ಲಿಟ್ಕೊಂಡಿದ್ದೀನಿ ಅವನ್ನ ನೋಡೋ. ನನ್ನ ಪ್ರೀತಿಸಕ್ಕೆ ದ್ವೇಷಕ್ಕೆ ಅಧಿಕಾರ ಅವನೊಬ್ಬನಿಗೆ ಕಣೋ. ಏಯ್ ಹಾಕೋ ಮಾಮ, ನೀನ್ ಕುಡಿತಾ ಇದೀಯ? ಎಲ್ರು ನೆನಪುಗಳನ್ನ ಮರೆಯೋಕ್ಕೋಸ್ಕರ ಕುಡಿತಾರೆ, ನಾನು ಜ್ಞಾಪಿಸ್ಕೊಳಕ್ಕೋಸ್ಕರ ಕುಡಿತಾ ಇದ್ದೀನಿ. ಹಾಕೋ. ಚಕ್ರಿ ಗ್ಲಾಸ್ಗೂ ಹಾಕೋ. ಚಿಯರ್ಸ್. ಪಾಳ ಪಾಳನೆ ಹೊಳೆವ ಸ್ನೇಹವೇ, ಹೆಣ್ಣಿದೆ ಹುಷಾರು, ಲಾಕ ಲಾಕನೆ ಬಂದರೆ ಹೆಣ್ಣು, ಫ್ರೆಂಡ್ಶಿಪ್ಪೇ ಧಮಾರ್. ಹಾಯ್. ಅಯ್ಯೋ, ಐ ಆಮ್ ಸಾರಿ, ತುಂಬಾ ನೋವಾಯ್ತಾ? ನೋವಿನ ಅರ್ಥನೆ ಮರ್ತೋಗಿದೆ. ವೆರಿ ಸ್ಯಾಡ್. ಇಷ್ಟು ಒಳ್ಳೆ ಮನ್ಸಿರೋ ನೀವು ಆ ಕೆಟ್ಟ ಮನುಷ್ಯನ ಸಹವಾಸ ಯಾಕ್ ಮಾಡಿದ್ರಿ? ಫಾರ್ಗೆಟ್ ಇಟ್. ಹೌ ಕ್ಯಾನ್ ಐ ಫಾರ್ಗೆಟ್ ಇಟ್? ಅಷ್ಟು ಜನಗಳ ಮುಂದೆ ತನ್ನ ಹತ್ರ ಬ್ಯಾಡ್ ಆಗಿ ಬಿಹೇವ್ ಮಾಡ್ದ. ಸ್ವರ ಅದು ಸಾಲದು ಅಂತ ನಿನ್ನೇ ಶೂಟ್ ಮಾಡ್ದ. ಒಂದೇ ತಟ್ಟೆಲಿ ಊಟ ಮಾಡಿ ಬೆಣ್ಣೆ ಚೂರಿ ಹಾಕೋ ಚೀಪ್ ರೌಡಿ ಅವನು. ಅವನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನೀ ನನ್ನ ಪ್ರೀತಿ ಅನ್ನೋದ್ರು ಮರೆತು ನಿಂತಲ್ಲೇ ಹೊಸ್ಕಾಕ್ಬಿಡ್ತೀನಿ. ಅವನ ಬಗ್ಗೆ ನಿನಗೇನೆ ಗೊತ್ತು? ನಾನು ನಕ್ಕಿದ್ರೆ ಇಡೀ ಏರಿಯಾ ಜನರು ಸೇರಿಸಿ ಹಬ್ಬ ಮಾಡ್ತಾರೆ. ನಾನು ಅತ್ರೆ ನನ್ನ ತಲೆ ನೀವು ಇಡೀ ರಾತ್ರಿ ನಿದ್ದೆ ಕೆಡ್ತಾರೆ. ಊಟ ಕೊಡುವಾಗ ತಾಯಿ, ಸೇವೆ ಮಾಡುವಾಗ ತಂಗಿ, ಖುಷಿ ಪಡುವಾಗ ಸ್ನೇಹಿತ, ಅದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ಏನೋ ಕೋಪ ಇತ್ತು ಗುಂಡ ಹಾರಿಸ್ದ. ನೋಡೋ, ನನ್ನ ಪ್ರೀತಿಸೋ ಅಧಿಕಾರ ನಿಂದಾದ್ರೆ ದಂಡಿಸೋ ಅಧಿಕಾರ ಅವನ ಒಬ್ಬನಿಗೆ ಇರೋದು. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಜೇಬೆಲ್ಲ ತಡ್ಕಾಡಿದ್ರು ಬರೀ 50 ರೂಪಾಯಿ ಐತೆ. ನನ್ನ ಹತ್ರ ಅಷ್ಟು ಇಲ್ಲ. ಯಾಕೆ ಹೇಳು? ಯಾಕೋ ನನ್ ಟೈಮೇ ಚೆನ್ನಾಗಿಲ್ಲ. ನಿನ್ನ ಇವತ್ತು ಡ್ರೈ ಡೇನಾ? ಡ್ರೈ ಡೇ ಅಲ್ಲ, ಫ್ಲೈ ಡೇ. ಸಿಂಚನ ಇರುವಾಗ ಟೆನ್ಷನ್ ಯಾಕೆ? ನಿನ್ ಸಾವಾಸವೇ ಬೇಡ. ನಿನ್ ತಿದ್ದಂಗೆನೆ ಕಿಡ್ನಿನೇ ಹರ್ಸ್ಕೊಂಡ ಮಾರ್ಬಿಡ್ತೀಯ. ಐ'ಮ್ ಸೋ ಸಾರಿ, ನಾನ್ ಬೇರೆ ಫೋಟೋನೇ ಕೊಟ್ಟಿದ್ದೆ. ಆ ಡಿಸೈನ್ ಮಾಡೋ ನನ್ ಮಗ, ನಿಮ್ ಫೋಟೋನೇ ಸೆಲೆಕ್ಟ್ ಮಾಡ್ಬಿಟ. ಅವ್ನ್ ತಪ್ಪ ಮಾಡ್ದ, ನಿಮಗ್ ನೋವಾಯ್ತು. ಆ ತಪ್ಪಿಗೆ ನಿಮಗ್ ಪಾರ್ಟಿ ಕೊಡ್ಸೋಣ ಅಂತ ಬಂದೆ. ಅಮ್ಮ ತಾಯಿ, ಈಗ್ಲೂ ಏನಾದ್ರೂ ಸ್ಕೆಚ್ ಗಿಚ್ ಹಾಕೊಂಡ್ ಬಂದಿದ್ಯಾ? ಹೆಂಗೆ ಇಷ್ಟೊಂದ್ ತಪ್ಪ ತಿಳ್ಕೊತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಾನ್ ಬರ್ತೀನಿ. ಬೇಜಾರ್ ಮಾಡ್ಕೋಬೇಡಮ್ಮ, ನಾವು ಕುಡಿತೀವಿ. ದಟ್ಸ್ ಗುಡ್ ಬಾಯ್ಸ್. ಹೌದಾ? ಆಶ್ಚರ್ಯ. ಲೇ ಶಿಷ್ಯ, ಮಾಮೂಲಿ ಹೇಳ ಅಣ್ಣ. ಒಂದ್ ನಾಲ್ಕು ಬೀರು, ವಿಸ್ಕಿ, ಬ್ರ್ಯಾಂಡಿ, ರಮ್ಮು, ಶಕೀಲ. ಶಕೀಲ ಏನ ಮೇಡ, ಔಷಧಿ ವಾಸನೆ ಬರ್ತಾ ಇದೆಯಲ್ಲ. ನಮ್ಮನ್ ಯಾರಿಲ್ಲಿ ಸೇರಿಸಿದ್ದು? ಟೆನ್ಷನ್ ಮಾಡ್ಕೋಬೇಡಿ, ಈ 3 ತಿಂಗಳಲ್ಲಿ ನಿಮ್ಮನ್ನು ಸೇರಿಸಿ ಸೆಂಚುರಿ ಮಾಡಿ 50,000 ರೂಪಾಯಿ ಬಹುಮಾನ ಪಡೆದಿದ್ದಾರೆ ಮಿಸ್ ಸಿಂಚನ. ಕುಡಿ ಕುಡಿ ಅಂತ ಕುಡಿಸ್ಬಿಟ್ಟು ನಮ್ಮನ್ನ ಈ ಸ್ಥಿತಿಗೆ ತಂದ್ಬಿಟ್ಟಿಯ. ಇದ್ ನನಗ್ ಬೇಕು. ಮೊದ್ಲು ಕೈ ಹಾಕಿದ್ ನಾನು, ಮೊದ್ಲು ನೋಡಿದ್ದು ನಾನು, ನನಗ್ ಬೇಕು. ಅರೆ, ಅದಕ್ಕೆ ಯಾಕೆ ಕಿತ್ತಾಡ್ತೀರಾ? ಅದೇ ತರದ್ದು ಇನ್ನೊಂದು ಕೊಡ್ತೀನಿ. ಸಾರಿ, ಒಂದೇ ಇದೆ ಅನ್ಕೊಂಡೆ. ಸಾರಿ, ನಾನು ಹಾಗೆ ಅನ್ಕೊಂಡೆ. ನೋಡಿ, ಈ ಫೋಟೋನ ಸ್ವಾಮಿ ಎದೆ ಮೇಲೆ ಅಂಟಿಸಿ. ಓಕೆ ಮೇಡಮ್. ನಿಮ್ಗೆ ಚಕ್ರಿ ಗೊತ್ತಾ? ನನಗ್ ಗೊತ್ತು ಅನ್ನೋದಕ್ಕಿಂತ ನನಗ್ ಬೇಕಾದವ್ರಿಗೆ ತುಂಬಾ ಹತ್ರದವ್ರು.
ಇವ್ರಗ ಚಿನ್ನಿ ನಿಮಗ್ ಗೊತ್ತಾ ಹೇಳ್ತೀನಿ. ಹಾ, ಇದನ್ನ ಐಡಲ್ ಮೇಲೆ ಅಂಟಿಸಿ. ಆಯ್ತು ಮೇಡಮ್. ನಾನು ಚಕ್ರಿ ಗರ್ಲ್ ಫ್ರೆಂಡ್. ಹೌದಾ? ದಟ್ಸ್ ಗ್ರೇಟ್. ನಾನು ಚಿನ್ನಿ ಗರ್ಲ್ ಫ್ರೆಂಡ್. ಕರೆಕ್ಟ್. ಏನೋ ಚೆನ್ನಾಗಿದ್ದ ಸ್ನೇಹ ಅನ್ಯಾಯವಾಗಿ ಹಾಳಾಗಿ ಹೋಯ್ತು. ನಾವು ಕೊಡೋ ಗಿಫ್ಟ್ ನೋಡಿನಾದ್ರೂ ಅವ್ರ ಕೋಪ ಸ್ವಲ್ಪ ಕಮ್ಮಿ ಆದ್ರೆ ಸಾಕು. ನಾನು ಅದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅವರಿಬ್ರು ಒಂದಾಗದೆ ಇದ್ರೆ ಸ್ನೇಹ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಹೌದು, ನಾಳೆ ಅವ್ರ ಹುಟ್ಟಬ ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ಅವರಿಬ್ರು ಒಂದಾಗ್ಲಿ ಅಂತ ಬೇಡ್ಕೊಳ್ಳೋಣ. ಆತೋನ ಇಂದ್ರ ಕ್ಷುಮಂತಂ ಚಿತ್ರಂ ಗ್ರಾಭಂ ಸಂಗ್ರಭಾಯ. ಎಲ್ಲೂ ನಮ್ಮ ಲವ್ವಿನ್ ಗುಳ್ಳೇ ಗುಳ್ಳು ಅದಿಲು ಬೀದಿಯಲ್ಲೂ ನಮ್ಮ ಲವ್ವಿನ್ ಗುಳ್ಳೇ ಗುಳ್ಳು ಲಬ್ಬಲ್ಲಿ ನಾವೆಲ್ಲ ಬೊಂದೆ 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 ಸಿಲ್ಲಿಲು ಹಳ್ಳಿಯಲ್ಲೂ ನಮ್ಮ ಲವ್ವಿನ್ ಗುಳ್ಳೇ ಗುಳ್ಳು ಅದಿಲು ಬೀದಿಯಲ್ಲೂ ನಮ್ಮ ಲವ್ವಿನ್ ಗುಳ್ಳೇ ಗುಳ್ಳು Yeah, check. You're in tune to the D-side sound from lockdown in the media. It's all about high-level music for the Y2K with five. Shouts out to the UK talent. Shabba 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 shabba
ಸಿಲ್ಲಿಲು ಹಳ್ಳಿಯಲ್ಲು ನಮ್ಮ ಲವ್ವಿನ್ ಗುಲ್ಲೆ ಗುಲ್ಲು ಹದಿಲು ಬೀದಿಯಲ್ಲೂ ನಮ್ಮ ಲವ್ವಿನ್ ಗುಲ್ಲೆ ಗುಲ್ಲು ಲಬ್ಬಲ್ಲಿ ನಾವೆಲ್ಲ ಬಂದೆ 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 ಓಹೋ ಏನಮ್ಮಾ ಇವತ್ತು ಇಷ್ಟು ಸಂತೋಷವಾಗಿದೆಯಲ್ಲ ಓಹೋ ನಾಳೆ ನಿಮ್ಮ ಮಗನ ಹುಡ್ತಬ್ಬ ಇಲ್ಲಿ ಬರ್ತಾರೆ ಅಂತ ಸಂತೋಷವಾಗಿದ್ಯಾ ದೇವ್ರು ಒಳ್ಳೇದು ಮಾಡಮ್ಮ ಮತ್ತೆ ಯಾರು ಬಿಡಬೇಡಿ ಚೆನ್ನಾಗಿ ಊಟ ಮಾಡಿ ಏನ್ರಿ ಇದು ಮೈ ಮೇಲೆಲ್ಲ ಚೆಲ್ಬಿಟ್ಟಲ್ಲ ಛೇ ಇವನ್ ದಿನ ಇದೇ ಗೋಳಾಗೋಯ್ತು ಏನಾದ್ರೂ ಒಂದು ಮಾಡ್ತಾನೆ ಇರ್ತಾನೆ ನಿನ್ಗೆ ದೊಡ್ಡ ನಮಸ್ಕಾರ ನಡಿಯಪ್ಪ ಆಚೆ ನಡಿ ಸರ್ ವಯಸ್ಸಾಗಿದೆ ದೊಡ್ಡ ಮನಸ್ ಮಾಡ್ಬಿಟ್ಬಿಡಿ ನೋಡಿ ಮೊದ್ಲೇ ಅವ್ರಿಗೆ ತಲೆ ಸರಿ ಇಲ್ಲ ಎಲ್ಲಿಗೆ ಹೋಗ್ತಾರೆ ಸ್ವಲ್ಪ ಕನಿಕರ ತೋರಿಸಿ ಪಾಪ ಪಾಪ ಅಂತ ನಾನು ಇಷ್ಟು ದಿವಸ ಇಟ್ಕೊಂಡೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ನನ್ನ ತಲೆಗೆ ಬರುತ್ತೆ ನೀವು ಸುಮ್ಮನೆ ಕೂತ್ಕೊಳ್ರಿ ನೀವು ಬಂದ್ರೆ ಬರ್ತೀನಿ ಆಯ್ತು ಏ ನಡಿಯೋ ಬೇಗ ಶಿವಳ್ಳಿಗೆ ಮಳೆ ಬಂದ್ಬಿಡ್ತು ಅಲ್ಲೇ ಊಟ ಮಾಡ್ಕೊಳ್ಳೋಣ ಹ್ಞೂ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ರೀ ಸ್ವಾಮಿ ಯಜಮಾನ್ರೆ ಇನ್ಯಾವ ಗಾಡಿನೂ ಸಿಕ್ಲಿಲ್ವಾ ನಿಮ್ಗೆ ನನ್ ಗಾಡಿನೇ ಸಿಕ್ತಾ ಇಳಿರಿ ಕೆಳಗೆ ಯಾವಾಗ್ರಿ ಹತ್ ಕೂತ್ಕೊಂಡ್ರಿ ನನ್ ಗಾಡಿಲಿ ಹೋಗ್ರಿ ಹತ್ಲಾಗೆ ಬ್ರಹ್ಮಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶ ನೋಡು ಕುಶ ಮನುಷ್ಯರಿಗೆ ದೊಡ್ಡ ದೊಡ್ಡ ಆಸೆಗಳಿರುತ್ತೆ ಆ ಆಸೆಗಳು ಎಲ್ಲಾರ ಕೈಲಿ ನೆರವೇರಿಸ್ಕೊಳಕ್ ಆಗಲ್ಲಪ್ಪ ನೋಡು ನಿನ್ನ ಆಸೆಗಳನ್ನ ಒಂದು ಚೀಟಿಯಲ್ಲಿ ಬರೆದು ರಾಕೆಟ್ ತರ ಮಾಡಿ ದೇವ್ರ ಮುಂದೆ ಇಡು ರಾಕೆಟ್ ತರ ಆಕಾಶದಲ್ಲಿ ಹೋಗೋದು ಯಾವ್ದು ರಾಕೆಟ್ ದೇವ್ರ ಇರೋದೆಲ್ಲಿ ಆಕಾಶದಲ್ಲಿ ಅದಕ್ಕೆ ರಾಕೆಟ್ ತರ ಮಾಡಿಟ್ರೆ ಬೇಗ ದೇವ್ರ ಹತ್ರ ಹೋಗುತ್ತೆ ನೀವಿಬ್ರು ಫಸ್ಟ್ ಬರ್ಬೇಕು ಗೊತ್ತಾಯ್ತಾ ಇಬ್ರು ಯಾಕೆ ಫಸ್ಟ್ ಬರ್ತಾರೆ ಅದೆಲ್ಲ ನನ್ ಗೊತ್ತಿಲ್ಲ ರೀ ಹೇಳ್ಬಿಟ್ಟೆ ಹಾಗೆ ನಡಿಬೇಕು ಬನ್ನಿ ಲೈನ್ ಆಗಿ ನಿಂತ್ಕೊಳ್ಳಿ ಎಲ್ಲ ಓಕೆ ಗೆಟ್ ರೆಡಿ ನೋಡು ಲವಕುಶ ಫಸ್ಟ್ ಬರ್ತಾ ಇದಾರೆ ಅವ್ರೆ ಕಡೆ ಗೆಲ್ಲೋದು ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ ಸಾರೆ ಜಹಾ ಸೆ ಅಚ್ಚಾ ಸಿತಾ ಹಮಾರಾ ಹಮ ಬುಲ್ಬುಲೇ ಹೈ ಸಕಿ ಯೇ ಗುಲ್ ಸಿತಾ
ಬನ್ನಿ ಬನ್ನಿ ಮಕ್ಕಳ, ನೀವಿಬ್ಬರು ಸೋತ್ರು ಪರವಾಗಿಲ್ಲ, ಆದ್ರೆ ನಮ್ಮ ರಾಷ್ಟ್ರಗೀತೆಗೆ ಎಷ್ಟು ಗೌರವ ಕೊಟ್ರಿ ಅಷ್ಟು ಸಾಕು. ಹೌದಮ್ಮ, ರಾಷ್ಟ್ರಗೀತೆ ಬಂದಾಗ ಶ್ರದ್ಧಾ ಭಕ್ತಿಯಿಂದ ನಿಲ್ಬೇಕು, ನಮ್ಮ ತಾಯಿಗೆ ಗೌರವ ಕೊಡ್ಬೇಕು ಅಂತ ಅಪ್ಪ ಹೇಳಿದ್ರು. ನಿನ್ನ ಮನೆಗೆ ಬಿಕ್ಕಳು ಪತ್ರ ಬಂದಿದ್ದಾನೆ, ಉಪಚಾರ ಮಾಡು. ದಾರಿಯಲ್ಲಿ ಹೋಗು ದರಿದ್ರದವರಿಗೆಲ್ಲ ಉಪಚಾರ ಮಾಡೋ ಕರ್ಮ ನನಗ್ ಬಂದಿಲ್ಲ. ಮಾಯವ್ವ, ಆ ದರಿದ್ರ ಪರಿಸ್ಥಿತಿ ನಿನಗ್ ಬರಬಾರ್ದು ಅಂತಾನೆ ಎಚ್ಚರಿಕೆ ಕೊಡಕ್ ಬಂದೆ. ಈ ಮಾಯಮ್ಮ ಕಾಲು ಹೊರಗಿಟ್ರೆ ಊರೇ ಸ್ಮಶಾನ ಆಗುತ್ತೆ. ನಿನ್ನ ಸೊಸೇನ ಜೀವಂತವಾಗಿ ಸುಟ್ಟಾಕ್ದೋಳ್ ನೀನು, ಅವಳ ಶಾಪ ನಿನ್ನ ವಂಶನ ನಿರ್ವಂಶ ಮಾಡುತ್ತೆ. ಎಲ್ಲ ವಿಷಯನ ತಿಳ್ಕೊಂಡೇ ಬಂದಿದ್ಯಾ? ನನಗ್ ಪಾದ ಪೂಜೆ ಮಾಡು, ಬದುಕೋ ದಾರಿ ತೋರಿಸ್ತೀನಿ, ಗೊತ್ತಾಯ್ತಾ? ಮಾಯವ್ವ, ನಿನಗಿರೋದು ಒಬ್ಬನೇ ಮಗ, ಅವನು ಜೀವಂತವಾಗಿರ್ಬೇಕು ಅಂದ್ರೆ ಪೂರ್ವ ದಿಕ್ನಾಗ ಒಂದು ಹುತ್ತ ಇದೆ, ಅದರ ಪಕ್ಕ ಅಲ್ಲಿ ಮರ ನೆಟ್ಟು ಆ ಜಾಗನ ದೇವಸ್ಥಾನಕ್ಕೆ ಬಿಚ್ಕೊಡು. ಕರಿಯ ಅವ, ಹುತ್ತ ನೋಡಿದೀಯನೋ? ಐತೆ ಕಣವ, ಅದು ಮೇಷ್ಟ್ರದು, ಆ ಜಾಗದಾಗೆ ಇಸ್ಕೂಲ್ ನಡೆಸ್ತಾವನೆ. ಈ ಮಾಯಮ್ಮನಿಗೆ ಬೇಕು ಅಂದ ಮೇಲೆ ಮುಗೀತು. ಯಾರದು? ನಮಸ್ಕಾರ ಅಮ್ಮ. ಈ ಜಾಗ ನನಗ್ ಬೇಕು. ನಾವ್ ಇದನ್ ಮಾರ್ತಿಲ್ಲ ಮಾಯಮ್ಮನವ್ರೆ. ಮಾರ್ಬೇಕು. ಅದು ಹೇಗೆ ಸಾಧ್ಯ ಮಾಯಮ್ಮನವ್ರೆ? ಇಲ್ಲಿ ನನ್ನ ತಂದೆ ತಾಯಿ ಸಮಾಧಿ ಇದೆ. ಮಾರ್ಲಿಲ್ಲ ಅಂದ್ರೆ ನಿನ್ನ ಗೋರಿನೂ ಇಲ್ಲೇ ಕಟ್ಟಬೇಕಾಗತ್ತೆ. ಮಾಯಮ್ಮ ರೀ, ಸುಮ್ನೆ ರೀ. ನೋಡಿಮ್ಮ, ನೀವ್ ವಯಸ್ಸಲ್ಲಿ ದೊಡ್ಡವರು, ಹೀಗೆಲ್ಲ ಮಾತಾಡಬಾರ್ದು. ನಾವ್ ಈ ಸ್ಕೂಲ್ನ ಇನ್ನೂ ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಆಸೆ ಪಡ್ತಾ ಇದೀವಿ. ನಿಮ್ಮ ಆಸೆ ಹಾಳಾಗೋಗ್ಲೆ. ನಾನ್ ಕೇಳಿದ ಮೇಲೆ ಕೊಡ್ಲೇಬೇಕು. ಏನಮ್ಮ ಹೆದರ್ಸ್ತಾ ಇದೀಯಾ? ನಿನಗೂ ನಮಗೂ ಏನ್ ಸಂಬಂಧ? ನಿನ್ಗೆ ಯಾಕೆ ನಾವ್ ಈ ಜಾಗ ಬಿಟ್ಕೊಡ್ಬೇಕು? ಇಷ್ಟೊತ್ತು ನಿನ್ ಮಾತು ಕೇಳಿದ್ದೆ ಹೆಚ್ಚಾಯ್ತು, ನೀನ್ ಹೊರಡಬಹುದು. ನಿನ್ನ ರಾತ್ರಿ ಪೂಜೆ ಮಾಡ್ತಿದ್ಯಾ ಅಂದ್ರೆ ಯಾರಿಗೋ ಗ್ರಹಚಾರ ಕಾದಿದ್ಯಾ ಅಂತ. ಯಾಕಮ್ಮ ಅರ್ಜೆಂಟ್ ಆಗಿ ಬರಕ್ ಕೇಳಿದೆ? ಆ ಸ್ಕೂಲ್ ಮಾಸ್ಟರ್ ರಂಗರಾವ್ ನನ್ ಮಾತು ಕೇಳಲಿಲ್ಲ, ನನ್ನ ಆಸೆನ ಪೂರೈಸಲಿಲ್ಲ. ಅವನ್ ಸಂಸಾರದಾಗೆ ತಿಥಿ ಮಾಡಕ್ಕೂ ಯಾರು ಉಳಿಬಾರ್ದು. ನಿಮ್ಮದೇ ಆಗಿ ನಿದ್ದೆ ಮಾಡೋ, ಬೆಳಗಾಗೋದ್ರಲ್ಲಿ ಅವರ ಬೂದಿನ್ ನೋಡ್ತೀಯ. ಅಲ್ಲ ಏನು, ಈಗ ಮನೆಗೋಗಿ ಅಮ್ಮ ಮಾಡಿರೋ ಒಬ್ಬಟ್ಟು ತಿಂದು ನಾವು ಪಟಾಕಿ ಹಚ್ಚೋಣ. ಆಯ್ತು, ಬೇಗ ನಡಿ. ಏನ್ರಿ ಇದು, ಮಕ್ಕಳು ಇನ್ನೂ ಬರ್ಲಿಲ್ವಲ್ಲ. ಮಕ್ಕಳು
ನೋಡು ಚೆನ್ನಾಗಿ ನೋಡು ವಿಷಕಂಠ ಕಣ್ಣು ಗುಡ್ಡೆ ನೆತ್ತಿಗೆ ಸಿಕ್ಕಾಕೊಂಡಂಗಿದೆ ನಾಯಿನ ಬಾಗ್ಲಲ್ಲಿ ಕಟ್ಟಬೇಕು ಮನೆ ಕಾಯುತ್ತೆ ಒಳಗಡೆ ಬಿಟ್ಕೊಂಡ್ರೆ ನಿನ್ನ ಮಂಚನೇ ಹತ್ತು ಬಿಡುತ್ತೆ ಚೆನ್ನಿ ತಪ್ಪು ಮಾಡಿಬಿಟ್ಟ ಈಗಲೂ ಕಾಲ ಮಿಂಚಿಲ್ಲ ಅವನ್ ಜಟ್ಟ ಕಟ್ಟೋದಕ್ಕೆ ನಾನು ಏರ್ಪಾಡು ಮಾಡ್ತೀನಿ ಸುರಪ್ಪ ನನ್ನ ಸೈನ್ಯ ಎಲ್ಲ ನಿಂದೆ ತುಂಡು ತುಂಡು ಆಗಿ ಕತ್ತರಿಸಿ ಬಿಸಾಕು ಅವ್ರನ್ನ ಡ್ಯಾಡಿ ನೀವು ಈ ರೀತಿ ಮಾತಾಡೋದ ಅವನು ಬಾಡಿಗೇರ ಅವಡಿ ನಿನ್ನನ್ನು ಪ್ರೀತಿಸೋದ ಹೌ ಕ್ಯಾನ್ ಐ ಇಮೇಜಿನ್ ಅವನ ನಿರ್ಣಯ ಮಾಡ್ತೀನಿ ಡ್ಯಾಡಿ ಪ್ಲೀಸ್ ಚಿನ್ನಿ ತುಂಬಾ ಒಳ್ಳೆಯವನು ನನಗೋಸ್ಕರ ಅವನ ಬಿಟ್ಬಿಡಿ ನಾ ನಾ ಈಗಲೇ ಚಿನ್ನಿಗೆ ಹೇಳ್ತೀನಿ ಬಿಟ್ಟದನ್ನೇ ಹೇಳೋದು ಚಿನ್ನಿ ಚಕ್ರಿ ಹತ್ರ ಇರೋವರೆಗೂ ಚಕ್ರಿನ ಏನು ಮಾಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ಅವರಿಬ್ಬರನ್ನು ಬೇರೆ ಮಾಡಿದ್ ಓ ಬಾ ಪ್ರಚರಣ ಸಾಮಾನ್ಯ ತಲೆ ಅಲ್ಲ ಗುರು ಪಾಯಸ ಸಮಯ ನೋಡಿ ಕೆಚ್ಚಾಕಿ ಚಿನ್ನಿ ಕೈಲೆ ಚಕ್ರಿನ ಫಿನಿಶ್ ಮಾಡಿಸ್ಬಿಡೋದು ಚಕ್ರಿ ಮೇಲಕ್ಕೆ ಹೋಗ್ತಾನೆ ಚಿನ್ನಿ ಒಳಗೆ ಹೋಗ್ತಾನೆ ಹೆಂಗ ಚಕ್ರ ಶಿಷ್ಯ ಎಲ್ಲ ವಿಷಯ ಕೇಳಿಸ್ಕೊಂಡವನೇ ಹಿಡಿರಿ ಅವನ ಬದ್ರಿ ಮಾತಾಡ್ತಾ ಇದ್ದೀನಿ ಹಾ ಹೇಳ ಬದ್ರಿ ಏನ್ ಸಮಾಚಾರ ಮೈಸೂರು ರೋಡ್ ಹತ್ರ ಮೆಡ್ ಯಾರ ಹೊಡೆದಾಕ್ಬಿಟ್ಟಿದ್ದಾರೆ ಏನು ಹೌದು ಮಾಮ ನನ್ನ ಕೈ ಕಾಲೇ ಹೊಡ್ತಾ ಇಲ್ಲ ಬೇಗ ಬರ್ತೀಯಾ ಚಿಕ್ರೆ ಆ ಪೂಜೆಗೆ ತಗೊಳ್ಳಿ ಯಾರಮ್ಮ ನೀನು ಏನು ವಿಷಯ ಏನು ಇವನು ನಿಮ್ಮ ಮಗ ಅಲ್ಲ ಕೃಷ್ಣ ಇದು ನೀನಾಗ ತಂದೆ ನಾನು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಇವನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದನ್ನ ಅರ್ಚಕರು ಕೊಟ್ಟು ಪೂಜೆ ಮಾಡಿಸಿ ಅಂತ ಅರ್ಜೆಂಟ್ ಆಗಿ ಹೊರಟೋದ ಅದಕ್ಕೆ ತಗೊಂಬಂದೆ ಹೌದಮ್ಮ ಅವನೇ ನಿನ್ ಮಗ ಆಗಿರ್ಬೇಕು ಪ್ರತಿ ವರ್ಷ ಬರ್ತಾನೆ ವೃದ್ಧಪ್ಪ ಅಂತ ಹೇಳಿ ಈ ರಾಕೆಟ್ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾನೆ ನಂಜುಂಡ
ಅವನ್ನ ಬರಬೇಡ ಅಂತ ಹೇಳ. ಚಕ್ರಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮೊದಲಿನಿಂದ ಹೋಗಿ ಕೇಳ. ಆ ವಿಷ್ಕಂಠನ್ ಮಾತು ಕೇಳಿ ನನ್ನೇ ಸಾಯಿಸೋ ಕೊಟ್ಟವನು ಇವನ್ನ ಸಾಯಿಸಿಲ್ಲ ಅಂತ ಹೇಗೆ ನಂಬೋದು? ಇವನು ಮುಖ ನೋಡಕ್ಕೆ ಅವ್ನ ಯೋಗ್ಯತೆ ಇಲ್ಲ. ಕಳಿಸ್ರು ಆಚೆ, ಕಳಿಸ್ರು. ಚಕ್ರಿ, ನಿಮಗೆಲ್ಲ ದ್ವೇಷ ಇದ್ದಿದ್ದು ನನ್ ಮೇಲೆ. ಪಾಪ ಅನ್ಯವಾಗ ಅವನು ಸಾಯಿಸ್ಬಿಟ್ರ. ಏಯ್ ಸುಮ್ನೆ ಇರೋ, ಸಾಕು. ಅವ್ನು ನನಗೂ ಸ್ನೇಹಿತ ಕಣ. ಇಂಥ ಕೆಲಸಕ್ಕೆ ನಾನು ಕೈ ಹಾಕ್ತೀನಾ? ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ. ಆ ವಿಷ್ಕಂಠ ನಿಂಗೆ ಸುಪಾರಿ ಕೊಟ್ಟಿರ್ತಾನೆ, ನಜ್ರ ಕೈಲಿ ನೀನ್ ಮಾಡ್ತಿರ್ತೀಯ ದ್ರೋಹಿ. ಸುಮ್ನೆ ಬಿಟ್ಟು ಬಾಯ್ ಬಂದ ಮಾತಾಡ್ತೀಯ. ವಿಷಕಂಠ ಏನಿದೆಲ್ಲ? ಚೆನ್ನಿ ಬರ್ತಿದ್ದಾನೆ, ಸರಿಯಾಗಿ ನಿಂತು ನೋಡ್ತಾರ. ವಿಷಕಂಠ, ನನ್ನ ಮೈನಲ್ಲಿರೋ ಮುಳುಗಳನ್ನೆಲ್ಲ ಅವನು ಮುರಿದು ಹಾಕದ. ಜೀವ ಒಂದ ಉಳಿದಿದೆ, ಅದನ್ನು ತೆಗೆದೆ ಬಿಡು. ಮುಚ್ಚ ಬಾಯಿ. ಅವತ್ ನೋಡಿದ್ರೆ ನನ್ನ ಸ್ನೇಹಿತರ ಕರ್ಗೆ ಬಾಂಬ್ ಇಡಿಸಿದೆ, ಇವತ್ತು ಮೆಟ್ರನ್ ಸಾಯಿಸಿದ್ಯಾ. ನಿನ್ನಿಂದ ಅನ್ಯವಾಗಿ ನನ್ನ ಸ್ನೇಹಿತರು ಕಳ್ಕೊಂಡಳು.
ನಿನ್ನಂತವ್ರು ಬದುಕಿರ್ಬಾರ್ದು ಬದುಕಿರ್ಬಾರ್ದು. ಚೆನ್ನಿ, ನಿನ್ನ ಸ್ನೇಹಿತ ಸ್ನೇಹಿತ ಅಂತ ಒತ್ತಾಡ್ತೀಯ, ಅವನು ನಿನ್ ಲವ್ ಮಾಡ್ತಿರೋ ನಿನ್ ಮಗಳನ್ನ ಕಿಡ್ನಿ ಮಾಡ್ಕೊಂಡು ಹೋಗಿದ್ದಾನೆ. ಬೇಡಂತ ಅಡ್ಡ ಪದ್ಧತಿಗೆ ನನ್ನನ್ನೇ ಹೊಡೆದು ನನ್ನ ಗತ್ ಕಿತ್ಕೊಂಡು ಹೋದ. ಯಾರ ಬಗ್ಗೆ ಮಾತಾಡ್ತಿದ್ಯ ಅಂತ ಗೊತ್ತಾ ನಿನಗೆ? ನನ್ನ ನಾಲಿಗೆ ಸುಳ್ಳು ಹೇಳ್ಬಹುದು, ನನ್ನ ಮೈ ಮೇಲೆ ಬರ್ತಿರೋ ರಕ್ತ ಸುಳ್ಳ. ಅವತ್ ಬಲತ್ಕಾರಕ್ಕೆ ಕೈ ಹಾಕಿದವನು ಈ ಕೆಲಸ ಮಾಡಲ್ವಾ? ಈಗ ನೀನ್ ಇಷ್ಟಪಟ್ಟಿರೋ ನನ್ನ ಮಗಳನ್ನ ಕಾಪಾಡ್ತೀಯೋ ಇಲ್ಲ ಅವನಿಗೆ ಬಲಿ ಕೊಡ್ತೀಯೋ ನೀನ್ ಇಷ್ಟ. ಚಕ್ರಿ ಏನ್ಮಮ್ಮ ಇದು, ನಮ್ಮನ್ನೆಲ್ಲ ಬಿಟ್ಟೋಗ್ತೀಯಾ? ನಮ್ಮಿಬ್ರು ಜಗಳದ ಮಧ್ಯ ಪಾಪ ಮೆಟ್ಟ ಹೋಗ್ಬಿಟ್ಟ. ನಾಳೆ ನನ್ನಿಂದ ನಿಮ್ಗೆ ಏನಾರ ತೊಂದ್ರೆ ಆದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಕಣ. ದೇವ್ರು ನನಗೆಲ್ಲ ಕೊಡ್ತಾನೆ, ಆದ್ರೆ ಅನುಭವಿಸಷ್ಟಲ್ಲಿ ಕಿತ್ಕೊಂಡ್ಬಿಡ್ತಾನೆ. ನಾನು ಇಲ್ಲಿ ಇದ್ರೆ ತಾನೇ ದ್ವೇಷ ಅಸೂಯೆ ಜಗಳ ಎಲ್ಲ, ನಾನೇ ದೂರ ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ ಕಣ್ರ. ನಿನ್ನವರು ಅಂತ ಯಾರಿದ್ದಾರೆ? ಎಲ್ಲಿಗೆ ಅಂತ ಹೋಗ್ತೀಯಾ? ಎಲ್ಲಿಂದ ಬಂದೋ ಅಲ್ಲಿಗೆ ಹೋಗ್ತೀನಿ. ಯಾರ ಸ್ನೇಹನು ಬೇಡ ಸಾಹಸನು ಬೇಡ ಅಂತ ಎಲ್ಲಾರು ಬಿಟ್ಟು ಹೋದಮ್ಮ. ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಹೊರಟೋದಮ್ಮ. ತುಂಬಾ ಬೇಡ್ಕೊಂಡ್ವಿ, ಕೇಳದೆ ಹೊರಟೋದ. ಸಿಂಚನ, ನಾ ಹೇಳಿದ್ದನ್ನ ನೀನ್ ಅವನಿಗೆ ಹೇಳಿಲ್ಲ ಅಂದ್ರೆ ಚಕ್ರನ ಸಾಯಿಸಿ ಅವನ ಹೇನನ ನಿನಗೆ ಬಹುಮಾನವಾಗಿ ಕೊಡ್ತೀವಿ. ಓಯ್, ಏನಾದ್ರೂ ನಕ್ರಾಗಿ ಕ್ರಾ ಮಾಡಿದ್ಯೋ, ಫಸ್ಟ್ ನಿನ್ನ ಮುಗಿಸ್ತೀವಿ. ಹಲೋ ಹಲೋ ಸಿಂಚನ. ಚಕ್ರಿ, ನಿನ್ ಸ್ನೇಹಿತ ಚಿನ್ನಿ ನಿನ್ ಮೇಲೆ ಸೇಡ್ನಿಂದ ನನ್ನ ಕಿಡ್ನಾಪ್ ಮಾಡಿದಾನೆ. ಅವನ್ ಕೆಟ್ಟವನು, ಅವನ ನಂಬೇಡ. ಅವನ್ ನನಗೆ ಏನ್ ಮಾಡ್ತಾನೋ ಅಂತ ಭಯ ಆಗ್ತಿದೆ. ನಾನ್ ಸತ್ರು ಪರವಾಗಿಲ್ಲ, ನೀನ್ ಚೆನ್ನಾಗಿರ್ಬೇಕು. ನಿನ್ ಸಂತೋಷ ಅಂದ್ರೆ ನನ್ ಸಂತೋಷ. ಇನ್ನಿಷ್ಟು ಚಿನ್ನಿ ಮಾತು ನಂಬೇಡ. ಈಗ ನೀನ್ ಎಲ್ಲಿದ್ಯಾ ಸಿಂಚನ, ಎಲ್ಲಿದ್ಯಾ? ಹೊಡೆದಾಡ್ಕೋತಾ ಇದಾರೆ ಇವರು, ಕಚ್ಚಾಡ್ಕೊಂಡು ಸಾಯಿಲಿ.
ಸಾಯರು. Oh!
ಎಷ್ಟು ವರ್ಷಗಳಾಗಿತ್ತಪ್ಪ ಅಪ್ಪ ಹಳ್ಳಿಯಲ್ಲೂ ನಮ್ಮ ಲವ್ವಿನ್ ಗುಲ್ಲೆ ಗುಲ್ಲು ಹಾದಿಲು ಬೀದಿಯಲ್ಲೂ ನಮ್ಮ ಲವ್ವಿನ್ ಗುಲ್ಲೆ ಗುಲ್ಲು ಖುಷ ಖುಷ ನಮ್ಮ ಖುಷ ಖುಷ ಲಬ್ಬಲ್ಲಿ ನಾವೆಲ್ಲ ಬೊಂದೆ 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 Push up, 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 push up,